ಯುದ್ಧ ಸನ್ನದ್ಧನಾದೆ, ಬಿಗಿದ ಗಂಡುಡುಗೆಯಲ್ಲಿ ಹೊನ್ನಾಯುಧ
ಕಾಂಚನದ ಹೊಳವ ಕಠಾರಿಯನ್ನು ಮನೆ ಮಗುಚಿ ಸಾಧು ಜವಾಜಿ ಕತ್ತುರಿ ಗಂಧ ಲೇಪನದಲ್ಲಿ ಮಗ ಮಗೆ ಹೊಂದೊಡರ ಹಾರಾದಿಗಳೊಪ್ಪಂಬಡನು ನಸುಲಗೆ ಮಗದ ಸೊಂಪಿನಲ್ಲಿ ಯುದ್ಧಕ್ಕೆ ಸಿದ್ಧನಾದೆ. ತಾಯಿಯ ಆಶೀರ್ವಾದ ಬೇಕು ಅಂತ ಅನಿಸಿತು. ಅಮ್ಮನ ಬಳಿಗೆ ಹೋದೆ. ವಿಷಯವನ್ನು ತಿಳಿಸಿದಾಗ ಪಾರ್ಥನಲ್ಲಿ ಹೋರಾಟ ಅನ್ನುವ ವಿಷಯವನ್ನು ಕೇಳಿ ನಮ್ಮಮ್ಮ ದುಃಖದಿಂದ ಒಂದು ಬಿಂದು ಕಣ್ಣೀರನ್ನು ಸುರಿಸಲಿಲ್ಲ. ಅದರರ್ಥ ಸುಧನ್ವನ ನಡೆಯ ತಪ್ಪು ಅಂತಲ್ಲ, ನಾವು ನಡೆಯುವ ದಾರಿ ಸರಿ ಇದೆ ಎಂಬ ಹಾಗೆ ಅಮ್ಮನ ಸಂತೋಷದ ಮಾತನ್ನು ಕೇಳಿದೆ. ನಾಲ್ಕು ಕಾಲಿನ ಹರಿಯನ್ನು ಬಂಧಿಸುವುದು ದೊಡ್ಡ ವಿಷಯ ಅಲ್ಲ, ನಾಲ್ಕು ಕೈಯ ಹರಿಯನ್ನು ನಿನ್ನ ಭಕ್ತಿಯಲ್ಲಿ ಬಂಧಿಸು, ಕೃಷ್ಣ ದರ್ಶನವನ್ನು ನಮಗೆ ಮಾಡಿಸು, ಶುಭವಾಗಲಿ ಮಗನೇ ಅಂತ ಹೇಳಿದರು. ತಂಗಿಯಾದಂತಹ ಕೂಲೆ ಬಂದು ಹೇಳಿದ್ದೇನು, ನೀನು ಪಾರ್ಥನಿಗೆ ಬೆನ್ನು ತೋರಿಸಿದ್ರೆ ನನ್ನ ಗಂಡನ ಮನೆಯಲ್ಲಿ ನಮಗೆ ಅಪವಾದ ಬರ್ತದೆ, ಹಾಗಾಗಬಾರದು ಎಂಬ ಹಾಗೆ ಅವಳು ಕೂಡ ಶೇಷಿಯನ್ನಿತ್ತಳು. ಮಳದಿಯಾದಂತಹ ಪ್ರಭಾವತಿಯಲ್ಲಿ ಹೇಳಬೇಕು ಅಂತ ನಾನು ಅಲ್ಲಿಗೆ ಹೋದೆ. ನನ್ನದಾದಂತಹ ಮನಸ್ಸಿನ ಅಂತರ್ಯವನ್ನು ಅವಳಲ್ಲಿ ಹೇಳಿದಾಗ, ಮೋಕ್ಷಧಾಮವನ್ನು ಪಡೆಯುವುದಕ್ಕೆ ನೀವು ಹೊರಟರು ಅದು ನಿಮಗೆ ಲಭ್ಯವಾಗುವುದಿಲ್ಲ, ಅಪುತ್ರಸ್ಯ ಗತಿರ್ನಾಸ್ತಿ, ಪುತ್ರವಿಹೀನರಿಗೆ ನೀವು ಬಯಸಿದಂತಹ ಮೋಕ್ಷ ಸಿಗುವುದಿಲ್ಲ ಸ್ವಾಮಿ, ಹೆಣ್ಣಾದಂತಹ ನನ್ನ ಹೆಂಡತನ ಪೂರ್ಣವಾಗಬೇಕು ಅಂತಾದರೆ ಋತುಸ್ನಾತೆಯಾದಂತಹ ನನ್ನನ್ನು ಈ ಸಮಯದಲ್ಲಿ ಸೇರಬೇಕು ಅಂತ ಹೇಳಿದಾಗ, ಮನ್ಮಥನ ಪಿತನಾದಂತಹ ಮನಸ್ಸಿಜನಾದಂತಹ ಕೃಷ್ಣನನ್ನೇ ಮನಸ್ಸಿನಲ್ಲಿ ಧ್ಯಾನಿಸಿದೆ. ಅವನೇ ಬಂದು ಹೇಳಿದ ಹಾಗಾಯಿತು, ಯುದ್ಧಕ್ಕೆ ಹೋಗಬೇಕಾದ ನಾಳೆ ಇವತ್ತು ಪ್ರಭಾವತಿಯ ಜೊತೆಯಲ್ಲಿ ಇರಬೇಕು ಎಂಬ ಹಾಗೆ ಹೇಳಿದ ಹಾಗಾಯಿತು. ಅದೇ ರೀತಿ ಅವಳ ಆಶೆಯನ್ನು ಪೂರೈಸಿದ್ರೆ ನಾ ಮಾಡಿದ್ದು ಅಪರಾಧ ಎಂಬ ಹಾಗೆ ಭಾವಿಸಿ ಕದ್ದ ಕಳ್ಳರನ್ನು ಎಳೆಕೊಂಡು ಹೋಗುವ ಹಾಗೆ ರಾಜಭಟರು ನಮ್ಮ ಅಪ್ಪಯ್ಯನ ಬಳಿಗೆ ಕರ್ಕೊಂಡು ಹೋದರು. ಶಂಕಲಿಕಿತರ ಮಾತಿನ ಹಾಗೆ ಯುದ್ಧದಲ್ಲಿ ನಾನು ಹಿಂದೆ ಉಳಿದಿದ್ದಾನೆ ಅನ್ನುವ ಕಾರಣಕ್ಕೆ ಕುದಿಯುವ ಎಣ್ಣೆಯ ಕೊಪ್ಪರಿಗೆಗೆ ನನ್ನನ್ನು ಹಾಕಿದಾಗ ಕೃಷ್ಣನಾಮ ಸ್ಮರಣೆ ಮಾಡಿದೆ. ಕುದಿಯುವಂತಹ ಎಣ್ಣೆಯ ಕೊಪ್ಪರಿಗೆ ಪಣ್ಣೀರ ಕೊಳದ ಹಾಗಾಯಿತು. ಸುಧನ್ವನ ಪಾಲಿಗೆ ತಂಪಾಯಿತು. ನನ್ನಲ್ಲಿ ಸತ್ಯ ಇದೆ ಅಂತ ತಿಳಿದಂತಹ ಶಂಕಲಿಖಿತರು ಅದುವೇ ಎಣ್ಣೆಯ ಕೊಪ್ಪರಿಗೆಗೆ ಇಳಿದಾಗ ಅವರು ಕೂಡ ತಂಪನ್ನೇ ಅನುಭವಿಸಿದರು. ಅರ್ಥ ಏನು? ಭಗವಂತನ ನ್ಯಾಯಾಲಯದಲ್ಲಿ ಸುಧನ್ವನಿಗೆ ನ್ಯಾಯ ಸಿಕ್ಕಿದೆ, ಸತ್ಯ ಮೆರೆದಿದೆ ಅನ್ನುವುದೇ ತಾನೇ. ಒಂದು ಅರ್ಥದಲ್ಲಿ ನನಗಿಂತಹ ಶಿಕ್ಷೆ ಕೊಟ್ಟದ್ದು ಒಳ್ಳೆಯದಾಯಿತು. ಒಂದೊಮ್ಮೆಗೆ ನಾನು ನೇರವಾಗಿ ಅರ್ಜುನನಲ್ಲಿ ಯುದ್ಧಕ್ಕೆ ಹೋಗುತ್ತಿದ್ದರೆ ಪ್ರಭಾವತಿ ಅಂತಃಪುರದಲ್ಲಿ ಇದ್ದದ್ದು ನನ್ನದೊಂದು ತಪ್ಪೋ ಎಂಬಂತಹ ಶಂಕೆ ನನ್ನಲ್ಲಿ ಮೂಡುತ್ತಿತ್ತು. ಆ ಪಾಪ ಪ್ರಜ್ಞೆ ನನ್ನಲ್ಲಿ ಇದ್ದರೆ ಅರ್ಜುನನಲ್ಲಿ ಹೋರಾಟ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಶಂಕೆ ಅನ್ನುವುದು ಇರಬಾರದು. ಶಂಕೆಯ ನಿವಾರಣೆಗೆ ತಾನೇ ಪಾಂಡವರಾದರೂ ಅಶ್ವಮೇಧ ಮಾಡುವುದು. ಈ ಒಂದು ಎಣ್ಣೆಯ ಕೊಪ್ಪರಿಗೆಯ ಆ ಒಂದು ಪ್ರಕರಣದಲ್ಲಿ ನನ್ನಲ್ಲಿದ್ದಂತಹ ಶಂಕೆಯೂ ನಿವಾರಣೆಯಾಯಿತು. ಇನ್ನು ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲ. ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ, ಆದರೆ ಯುದ್ಧ ಮಾಡುವುದು ನಾನು ಪಾರ್ಥನಲ್ಲಿ, ಸಾಮಾನ್ಯ ಯುದ್ಧ ಸಾಕೆ. ಯಾವ ರೀತಿಯ ನಡುವೆ ಕಟ್ಟಿ ಹರಿವೀರರಂಬರ ಬೇಳೆನು ತರಸನಾಜಿ ಸಾಮಾನ್ಯವಾದಂತಹ ಯುದ್ಧವಲ್ಲ, ವ್ಯೂಹಾತ್ಮಕವಾಗಿಯೇ ಹೋರಾಡಬೇಕು. ಪದ್ಮನಾಭನು ಪದ್ಮದಳಾದಾಕ್ಷನವಾದಂತಹ ಶ್ರೀಹರಿಗೆ ಪ್ರಿಯವಾದಂತಹ ಪದ್ಮವ್ಯೂಹವನ್ನೇ ರಚಿಸಿದ್ದೇನೆ. ಆ ಪದ್ಮವ್ಯೂಹದ ಮಧ್ಯದಲ್ಲಿ ಪಾರ್ಥನ ಕುದುರೆಯನ್ನು ಕಟ್ಟಿದ್ದೇನೆ. ಕಾಲ ವಿಳಂಬವಲ್ಲ, ಯಾರಲ್ಲಿ ಚಾಲಕರು ಹೋಗಿ ಪಾರ್ಥನನ್ನು ಯುದ್ಧಕ್ಕೆ ಬರುವುದಕ್ಕೆ ಹೇಳಿ ಬರುತ್ತೆ.
ಕಿನ್ನರ ರೈತ ನುಡಿದ ರೀವೃತ ಬಳಿಕ ಪ್ರದ್ಯುಮ್ನನು ಕರೆದು ಮತ್ತೆ ಬಂದು ವಿಜ್ಞಾನಿದ ಗಿಳು ಉಪಾಯವೇ ದೊಡವ ನಿಂತಿಲ್ದನು ಮೋ ಪ್ರದ್ಯುಮ್ನ ಮಾವ ವೃಷಕೇತಾದಿಗಳೆಲ್ಲ ಸಮಾವೇಶವನ್ನು ಹೊಂದಿದ್ದೀ ಬಂಧು ಹತ್ಯಾ ದೋಷದ ಶಂಕಾ ನಿವಾರಣಾರ್ಥವಾಗಿ ಅಣ್ಣನಾದಂತಹ ಧರ್ಮಜ ಕೈಗೊಂಡಂತಹ ಅಶ್ವಮೇಧದ ತುರಗದ ರಕ್ಷಾರ್ಥವಾಗಿ ಕೃಷ್ಣಸ್ವಾಮಿಯ ನಿರ್ದೇಶನವನ್ನು ಒಪ್ಪಿ ನಾವು ತುರಗವನ್ನು ಬೆಂಬಲಿಸುತ್ತಾ ಮುಂದೆ ಸಾಗಿದೆವು. ಹಲವು ದೇಶಗಳನ್ನು ದಾಟಿ ಮುಂದೆ ಬಂದಾಗ ಚಂಪಕಾವತಿಯನ್ನು ಪ್ರವೇಶಿಸಿದಂತಹ ಅವಸರದಲ್ಲಿ ತುರಗ ಬಂಧನವಾಗುತ್ತದೆ ಎನ್ನುವಂತಹ ನಿರೀಕ್ಷೆ ನಮಗೆ ಸಹಜವಾಗಿಯೇ ಇತ್ತು. ಈಗ ಚಾರಕರು ಬಂದು ಆಡಿದಿರಲ್ಲ, ಬಂಧಿಸಿದ ತುರಗವನ್ನು ಬಿಡಿಸಿಕೊಳ್ಳುವಂತಹ ಸಾಮರ್ಥ್ಯ ಇದ್ರೆ ಕಾಳಗಕ್ಕೆ ಸಿದ್ಧರಾಗಬೇಕಂತೆ. ಚಾರಕರ ವಾರ್ತೆಯನ್ನು ಕೇಳಿದಾಗ ಮತ್ತೆ ಒದಗಿದ್ದು ವಿಘ್ನ ಅನ್ನುವಂತಹ ಎಣಿಕೆಯಾಗುತ್ತಾ ಇದೆ. ಏನು ಮಾಡೋಣಪ್ಪ? ಹಾಗೆ ಭಟರು ಕಟ್ಟಿ ಕಾದುವುದು ಬಲಹೀನರಾದವರು
ಧರ್ಮರಾಜನ ಚಕ್ರಾಧಿಪತ್ಯವನ್ನು ಮಾನಿಸಿ ಕಪ್ಪವನ್ನು ಕೊಡುವುದು. ಈ ಚಂಪಕಾವತಿ ಅರಸ ಹಂಸಧ್ವಜ ಅವನು ಮೊದಲನೆಯ ದಾರಿಯನ್ನೇ ಅವನು ಆರಿಸಿಕೊಂಡಿದ್ದಾನಂತಾದ್ರೆ ಆ ದಾರಿಗೊಂದು ತಡೆಯನ್ನು ಆದಷ್ಟು ಶೀಘ್ರವಾಗಿ ನಿರ್ಮಿಸಬೇಕು. ಆ ಕೆಲಸವನ್ನು ನಾನು ಮಾಡ್ತೇನೆ, ಸೇನೆಯನ್ನು ಸಿದ್ಧಪಡಿಸ್ತೇನೆ, ಅವನೊಂದಿಗೆ ಕಾದಾಟವನ್ನು ಕೊಡ್ತೇನೆ, ತುರಗವನ್ನು ಬಿಡಿಸಿಕೊಂಡು ಬರ್ತೇನೆ. ನಿತ್ಯ ಹೋರಾಟ ಮಾಡುವಂತಹ ನಿಮಗೆಲ್ಲಾದ್ರೂ ಕರ್ತವ್ಯದಲ್ಲಿ ಆಲಸ್ಯ ಬಂತು ಅಂತ ಪ್ರಶ್ನೆ ಮಾಡಿದ್ದು ಮಾತ್ರ. ಇಷ್ಟು ಉತ್ಸಾಹ ಉಂಟು ಅಂತಾದ್ರೆ ಕಾಳಗ ನಡೆಯಲಿ. ಗಾಳಿಯಿಂದ ಜನಗಳನ್ನು ತರಿಬಹುದೆಂದ ನಿರ್ವಹಿಸಿ
ನಾನು ನಮ್ಮ ಅಶ್ವಮೇಧದ ದುರ್ಗವನ್ನು ಬಂಧಿಸಿ ಕಾಡಾಡಿಯಾಗಿ ಹೋರಾಡುವುದಕ್ಕೆ ಬಂದಿದ್ದೀಯಾ? ನಿನ್ನೆದುರು ಬಂದವನು ಸಾಮಾನ್ಯನಲ್ಲ, ನಾನೇ ಪ್ರದ್ಯುಮ್ನ. ಹಿಂದಕ್ಕಾದ್ರೂ ಪರಮೇಶ್ವರನನ್ನು ಕೆಣಕಿ ಅನಂಗನಾದವ ನೀನು, ಮತ್ತೊಮ್ಮೆ ಕೃಷ್ಣನಿಗೆ ಮಗನಾಗಿ ಬಂದಿದ್ಯಾ? ಹೌದು ನೋಡು. ಪಾಂಡವರ ಅಶ್ವಮೇಧದ ಕುದುರೆಯನ್ನು ಮೊದಲಾಗಿ ಕದ್ದುಕೊಂಡು ಹೋದವ ನೀನು. ಭೀಮನ ಬೆಟ್ಟನ್ನು ತಿಂದು ಧರ್ಮರಾಯನಲ್ಲಿ ಸೋತು ಅವರ ಬೆಂಗಾವಲಿಗೆ ಬಂದವ ನೀನು. ಹಸ್ತಿನಾವತಿಯ ಧರ್ಮರಾಯನನ್ನು ಮಾತ್ರ ನೋಡಿದ್ದು, ನಿನಗೆ ಮೂಲ ಧರ್ಮರಾಯನನ್ನು ಯಮನನ್ನು ಕಾಣುತ್ತೇನೆ. ಪರಮ ವೈಷ್ಣವರಿದ್ದಾರೆ ಅನ್ನುವುದರಿಂದಲೇ
ಕದನದ ಕಣದಲ್ಲಿ ಮುಂದಾಗುವಂತಹ ವಿಧಾನ ಯಾವುದು ಅನ್ನುವುದರ ಕುರಿತು ಕ್ಷಣಕಾಲ ಯೋಚಿಸಬೇಕಾಗಿ ಬಂದದು. ಆದರೆ ನಮ್ಮವರೆಲ್ಲ ಭರವಸೆಯ ನುಡಿಗಳನ್ನಾಡಿದರು. ಹೋರಾಟ ಅನಿವಾರ್ಯವಾಯಿತು. ಕದನದ ಕಣದಲ್ಲಿ ಎದುರಿಸುವುದಕ್ಕಾಗಿ ಮುಂದಾದ ನಮ್ಮವರನ್ನೆಲ್ಲ ಸುಧನ್ವ ನಾಮಕ ಧರೆಗೊರಗಿಸಿದ್ದನ್ನು ನಮ್ಮವರು ಬಂದು ಆಡಿದಿರಲ್ಲ. ಇದನ್ನು ಕೇಳಿದ ಕ್ಷಣದಲ್ಲೇ ಕಲಿಯವನಾಶ್ವಾದಿಗಳು ತಾವು ಉತ್ಸಾಹದಿಂದ ಸಿದ್ಧರಾಗಿ ನಮಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆ ಕೊಟ್ಟು ಕಳುಹಿಸುವುದು ದೊಡ್ಡ ವಿಷಯ ಅಲ್ಲ. ಹೋದರೆ ಏನಾಗುತ್ತದೆ ಅನ್ನುವುದರ ಕುರಿತು ನಮಗೆ ಮೊದಲೇ ಒಂದು ಪರಿಜ್ಞಾನ ಬೇಕೋ ಬೇಡ, ಸಾಮಾನ್ಯರು ಇವರು ಅನ್ನುವ ಹಾಗೆ ನಾವು ಸರಳವಾಗಿ ತೀರ್ಮಾನಿಸುವುದಕ್ಕಿಲ್ಲ. ಆದ್ದರಿಂದಲೇ ಇಂಥವರ ಸಮ್ಮುಖದಲ್ಲಿ ವ್ಯವಹರಿಸಬೇಕಾದ ವಿಧಾನ ಹೇಗೆ ಅನ್ನುವುದರ ಕುರಿತೊಂದು ನಿರ್ಣಯವನ್ನು ಕೈಗೊಂಡು ನಾನೇ ಅವರನ್ನು ಸಮಾಧಾನಪಡಿಸಿ ನೀವಾರು ಮುಂದಾಗುವುದಲ್ಲ, ನಾನೇ ಸಮರ ಕ್ಷೇತ್ರಕ್ಕೆ ಮುಂದಾಗುತ್ತೇನೆ. ಯಾಕೆ ಅಂತರಂಗದಲ್ಲಿ ನಮಗೊಂದು ಸಡಗರ ಸಂಭ್ರಮ ಈ ಕಾಲದಲ್ಲಿ ಉದ್ದೀಪನಗೊಂಡದ್ದು ಸುಳ್ಳಲ್ಲ. ಒಂದು ಕಾಲಕ್ಕೆ ಮನಕಷಾಯ ಒದಗಿ ಹೋಗಿತ್ತು. ಬಂಧು ಹತ್ಯಾ ದೋಷ ಇದು ನಮ್ಮಣ್ಣನಿಗೆ ಬಂದ ಶಂಕೆ ಕೇವಲ ನಮ್ಮ ಬಂಧುಗಳು ಅನ್ನುವಂತಹ ಒಂದು ಕಾರಣಕ್ಕಾಗಿ ಅಲ್ಲ. ಅಳಿದವರಾರು ಕ್ಷತ್ರ ಬಂಧುಗಳಲ್ಲ, ವೀರಯೋಧರೇ ಕುರುಕ್ಷೇತ್ರ ರಣಧಾರುಣಿಯಲ್ಲಿ ವರ್ಣಿಸಿದ್ದು. ಮುಂದಕ್ಕೆ ಬೆಳೆದು ಬಾಳಬೇಕಾದ ಅನೇಕ ಪಲ್ಲವಗಳು ನಮ್ಮ ಕಾರಣದಿಂದ ನಶಿಸಿ ಹೋದವಲ್ಲ ಅನ್ನುವಂತಹ ಆತಂಕ ಅಂತರಂಗವನ್ನು ಸದಾ ಬಾಧಿಸುತ್ತಿದ್ದದ್ದು ಸುಳ್ಳಲ್ಲ. ಈಗ ಸಡಗರ ಯಾಕೆ? ನಿಜವಾಗಿ ಈ ಪಕ್ಷದ ನಾಯಕನಾದ ನಾನು ನಮ್ಮವರು ಸೋತು ಬಿದ್ದಾಗ ಚಿಂತೆ ಮಾಡಬೇಕಿತ್ತು, ಸಡಗರ ಪಡುವುದಲ್ಲ. ರತ್ನಗರ್ಭಾ ವಸುಂಧರ ಈ ಮಾತು ಸುಳ್ಳಾಗದೆ ಹೋಯ್ತಲ್ಲ. ಅಂದ್ರೆ ಇನ್ನು ರತ್ನ ಸದೃಶವಾದ ವೀರ ಯೋಧರನ್ನು ಈ ಪೃಥ್ವಿ ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡುತ್ತಾ ಇದ್ದಾಳನ್ನುವಂತಹ ಸಡಗರ ನಮ್ಮ ಮನಸ್ಸಿನ ಆಳದಲ್ಲಿ ಆವರಿಸಿಬಿಟ್ಟಿದೆ. ಆದರೆ ವೀರರಿದ್ದಾರೆ ಎನ್ನುವುದಷ್ಟಕ್ಕೆ ತೃಪ್ತಿಯನ್ನು ಕಾಣಬೇಕಾದದ್ದಲ್ಲ. ಅವರನ್ನು ಉಳಿಸಿಕೊಳ್ಳುವಲ್ಲಿ ನಾವು ಶತಪ್ರಯತ್ನವನ್ನಾದರೂ ಮಾಡಬೇಕಾದದ್ದು ನಮಗೆ ಆದ್ಯ ಕರ್ತವ್ಯ. ಏನೋ ಒಂದು ನಿರೀಕ್ಷೆಯನ್ನು ಪ್ರತೀಕ್ಷೆಯನ್ನು ಇರಿಸಿಕೊಂಡು ಕದನದ ಕಣದಲ್ಲಿ ನಮ್ಮನ್ನು ನಿರ್ಧರಿಸುವುದಕ್ಕೆ ಅವರು ಸಿದ್ಧರಾಗಿರಬೇಕು. ಅಲ್ಲದೆ ಹೋದರೆ ಧರ್ಮದಲ್ಲಿ ನಿರ್ಮಲ ಚಿತ್ತನೆಂದು ಖ್ಯಾತಿಯನ್ನು ಹೊತ್ತಂತಹ ನಮ್ಮಣ್ಣನಾದ ಧರ್ಮದ ಕೈಗೊಂಡ ಅಶ್ವಮೇಧಕ್ಕೆ ಒಬ್ಬ ಸಜ್ಜನ ಸಮ್ಮತವಾದ ಮಾರ್ಗದಲ್ಲಿ ಕ್ರಮಿಸುವಂತಹ ಮಂದಿ ವಿಘ್ನ ಕಾರಣಗಳಾಗಿ ಒದಗುವುದಕ್ಕಿಲ್ಲ. ತುರಗಬಂಧನ ನಡೆಸಿದ್ದಾರೆ ಅಂತಾದರೆ ಧರ್ಮಜನನ್ನು ವಿರೋಧಿಸುವಂತಹ ಉದ್ದೇಶ ಅವರದ್ದಲ್ಲ, ಬೇರೇನೋ ಅವರ ಅಪೇಕ್ಷೆ ಇದೆ ಅನ್ನುವುದು ಸ್ಪಷ್ಟವಾಗುತ್ತದೆ. ಅದೇನು ಅನ್ನುವುದನ್ನು ತಿಳಿದು ಅದಕ್ಕೆ ಬೇಕಾದಂತೆ ವ್ಯವಹರಿಸಬೇಕಾದರೆ ನಾನೇ ರಥಾರೋಹಿಯಾಗಿ ಸಮರ ಕ್ಷೇತ್ರದಲ್ಲಿ ಮುಂದಾಗಬೇಕು ಅನ್ನುವಂತಹ ನಿರ್ಣಯವನ್ನು ಹೊಂದಿ ಪಾಠಕರ ಸ್ತುತಿಪಾಠದೊಂದಿಗೆ ರಥವನ್ನು ನಮ್ಮನ್ನು ಮುಂಭಾಗಕ್ಕೆ ನಡೆಸ್ತೇನೆ. Oh, man.
ಶಿವನೆಂಬವನೇ ನೀನು, ನಿನ್ನ ಸ್ವಕಟ್ಟಿ ಕೊಂಡಿಗೆವು ನಾವು. ನಿನ್ನನ್ನು ನಿಲ್ಲಿಸುವುದಕ್ಕೂ ಕಾರಣ ಇದೆ. ನಾವು ಕೆಲವೊಂದು ವ್ಯಕ್ತಿಗಳ ವ್ಯಕ್ತಿತ್ವವನ್ನು, ಅವರು ಮಾಡಿದಂತಹ ಸಾಧನೆಯನ್ನು ತಿಳಿದು ಅವರ ಆದರ್ಶವನ್ನೇ ನಮ್ಮ ಜೀವನದಲ್ಲಿ ಪಾಲಿಸಿಕೊಳ್ಳಬೇಕು, ಅವರ ಹಾಗೆಯೇ ನಾವಾಗಬೇಕು ಎಂಬಂತಹ ಒಂದು ರೀತಿಯಲ್ಲಿ ಕೆಲವರೆಲ್ಲ ವ್ಯವಹರಿಸ್ತಾರೆ. ಅಂತಹ ಯುವಕರ ಸಾಲಿನಲ್ಲಿ ನಾನು ಕೂಡ ಒಬ್ಬನೇ. ನನ್ನ ಗುರುಗಳು ಅಥವಾ ನನ್ನ ತಂದೆ ತಾಯಿಗಳು ಎಳೆಯ ಪ್ರಾಯದಲ್ಲಿ ಇರುವಂತಹ ಕಾಲದಲ್ಲಿ ನನಗೆ ಇಬ್ಬರು ಬಿಲ್ಗಾರರ ವಿಷಯವನ್ನು ಹೇಳಿದ್ದಾರೆ. ಒಬ್ಬ ಮರ್ಯಾದಾ ಪುರುಷೋತ್ತಮನಾದಂತಹ ಪ್ರಭು ಶ್ರೀರಾಮಚಂದ್ರ, ಇನ್ನೊಬ್ಬ ಮೂರು ಲೋಕದ ಗಂಡ ಧನುರ್ಧರ ಧನಂಜಯ, ಸವ್ಯಸಾಚಿ ದಶನಾಮವನ್ನು ಹೊಂದಿದಂತಹ ಪಾರ್ಥ ಮಹಾಶಯನಾದಂತಹ ನಿನ್ನ ವಿಷಯದ ಬಗ್ಗೆ ಗುರುಗಳು ಹೇಳಿದ್ದಾರೆ, ತಂದೆ ತಾಯಿಗಳು ಹೇಳಿದ್ದಾರೆ. ಬಿಲ್ಗಾರರು ಅಂತ ಹೇಳಿದ್ರೆ ಅವರು, ನೀನು ಒಂದು ವೇಳೆ ಮುಂದಕ್ಕೆ ಆಗುವುದಿದ್ರೆ ಅವರ ಹಾಗಿರುವಂತಹ ಬಿಲ್ಗಾರರಾಗಬೇಕು ಎಂಬ ಹಾಗೆ ನಿಮ್ಮ ಬಗ್ಗೆ ಹೇಳಿದಾಗ ನಾನು ಕೂಡ ನಿಮ್ಮನ್ನೇ ಆದರ್ಶವನ್ನಾಗಿಸಿದೆ. ಒಂದಲ್ಲ ಒಂದು ದಿವಸ ಅರ್ಜುನನ ಹಾಗೆ ನಾನಾಗಬೇಕು ಎಂಬಂತಹ ನಿರೀಕ್ಷೆಯಲ್ಲೇ ನಿನ್ನ ಜೀವನವನ್ನೇ ಆದರ್ಶವನ್ನಾಗಿಸಿದವ ಸುಧನ್ವ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ನಾನು ಬಿಲ್ಬಾಣ ಕೈ ಎತ್ತುವಾಗ ನಿನ್ನ ಹೆಸರನ್ನು ಹೇಳಿಯೇ ಬಿಲ್ಬಾಣವನ್ನು ಕೈಯಲ್ಲಿ ಧರಿಸುವುದು. ಅಂತಹ ನನ್ನ ಆದರ್ಶ ಪುರುಷ ನನ್ನ ಕಣ್ಣ ಮುಂದೆ ಬಂದು ನಿಂತಾಗ ಬಹಳ ಸಂತೋಷ ಆಯಿತು. ಚಂಪಕಾವತಿಗೆ ನನಗೆ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೃಷ್ಟಿಗರ್ಜುನ, ವಿಶಾಲವಾದ ಪ್ರಪಂಚಕ್ಕೂ ನಾವು ಸೃಷ್ಟಿ ಅಂತ ಹೇಳುತ್ತೇವೆ. ಮೊದಲು ಇಲ್ಲದ್ದನ್ನು ಒಬ್ಬ ಉಂಟು ಮಾಡಿದ್ರೆ ನಾವು ಅದಕ್ಕೂ ಸೃಷ್ಟಿ ಅಂತ ಹೇಳುವುದು. ಅಂತಹ ಈ ಸೃಷ್ಟಿಯಲ್ಲಿ ಧನುರ್ವೇದದ ಮೂಲಕವಾಗಿ ನೀನು ಹೊಸ ಹೊಸ ಸೃಷ್ಟಿಯನ್ನು ಮಾಡಿದ್ದೀಯಂತೆ. ನಿನ್ನಲ್ಲಿರುವಂತಹ ಕ್ಷಾತ್ರವನ್ನು ಅಲ್ಲಲ್ಲಿ ಅಲ್ಲಲ್ಲಿ ಬಿತ್ತಿ ಹೋದವ ನೀನಂತೆ. ಒಂದು ನಾಲ್ಕು ದಾರಿ ಸೇರುವಲ್ಲಿ ಒಂದು ದೀಪಸ್ತಂಭವನ್ನು ಇಡ್ತಾರೆ, ಯಾಕೆ ಆ ಕಡೆಯಿಂದ ಈ ಕಡೆಯಿಂದ ಬರುವವರಿಗೆಲ್ಲ ಒಂದು ಬೆಳಕಾಗಲಿ ಅಂತ. ನಮ್ಮಂತಹ ಯುವಕರಿಗೆ ನೀನೊಬ್ಬ ದೀಪಸ್ತಂಭ, ನಮಗೆ ಬೆಳಕನ್ನು ಕೊಡುವವ ನೀನು. ನಿನ್ನ ತಾಯಿಯ ಆಶೆಯನ್ನು ಪೂರೈಸಿದವ ನೀನು. ಗಜಗೌರಿ ವೃತ್ತ ಪ್ರಸಂಗದಲ್ಲಿ ಸ್ವರ್ಗಲೋಕದ ಐರಾವತವನ್ನೇ ಇಳಿಸಿದವನಂತೆ ನೀನು. ಐರಾವತ ಮಾತ್ರ ಬಂದಲ್ಲದಲ್ಲ, ಸುವಸ್ತುಗಳು ಕೂಡ ಅದರ ಜೊತೆಯಲ್ಲಿ ಬಂತಂತೆ. ಪಶುಪತಿಯಾದಂತಹ ಪರಮೇಶ್ವರನಲ್ಲಿ ಪಾಸಟಿಯಾಗಿ ಹೋರಾಟವನ್ನು ಮಾಡಿ ಪಾಶುಪತವನ್ನು ಪಾರ್ವತೀದೇವಿಯಿಂದ ಅಂಜನಾಸ್ತ್ರವನ್ನು ಪಡೆದವನಂತೆ ನೀನು. ಗುರುಕುಲ ಪಿತಾಮಹರಾದಂತಹ ಭೀಷ್ಮಾಚಾರ್ಯರಲ್ಲಿ ಹೋರಾಟವನ್ನು ಮಾಡಿದಾಗ ನೊಂದನ ಕಟ ಪಾರ್ಥನಂಬಿಗೆ ಎಂಬ ಹಾಗೆ ಅವರು ಹೇಳುವ ಹಾಗೆ ಮಾಡಿದವನಂತೆ ನೀನು. ಸಾಯುವ ಕಾಲಕ್ಕೆ ಭೀಷ್ಮರಿಗಾದರೂ ಬಾಯಾರಿಕೆಯಾಗುತ್ತದೆ ಅಂತ ಹೇಳುವಾಗ ಪಾತಾಳ ಗಂಗೆಯನ್ನು ಬರೆಸಿದವ ನೀನು. ಸಾಯುವ ಕಾಲಕ್ಕೆ ಗಂಗೆಯನ್ನು ತೋರಿಸಿದವ ಅಂದ್ರೆ ಭೀಷ್ಮಾಚಾರ್ಯರಿಗೆ ತಾಯಿಯನ್ನು ತೋರಿಸಿದವ ಅಂತ ನೀನು ಅಂತ ಅರ್ಥ. ಸೈಂಧವ ವಧ ಪ್ರಕರಣದಲ್ಲಿ ನಿನ್ನ ಕುದುರೆಗಳು ಬಾಯಾರಿದಂತಹ ಸಂದರ್ಭದಲ್ಲಿ ವಿರೋಧಿಗಳ ಒಂದೇ ಒಂದು ಬಾಣ ನಿಮ್ಮ ಮೇಲೆ ಬೀಳದ ಹಾಗೆ ಬಾಣದ ಕೋಠೆಯನ್ನು ಮಾಡಿ ಆ ಸಮಯದ ಒಳಗೆ ಕುದುರೆಗೆ ಬೇಕಾದಂತಹ ನೀರನ್ನು ಮೇವನ್ನು ಕೊಟ್ಟವನಂತೆ ನೀನು. ಹೀಗೆ ಒಂದೊಂದು ಸೃಷ್ಟಿಯನ್ನು ಮಾಡುತ್ತಾ ಸೃಷ್ಟಿಗರ್ಜುನ ಎಂಬ ಹಾಗೆ ನೆಗಳತೆಯನ್ನು ಹೊಂದಿದವ ನೀನು. ಒಬ್ಬ ಪರಿಣಾತ ಅಂತ ಪ್ರಪಂಚದಲ್ಲಿ ಗುರುತಿಸಲ್ಪಡುವುದೇ ಈ ಕಾರಣಕ್ಕೆ ಅಲ್ವೇ. ಸಮಯೋಚಿತವಾಗಿ ವ್ಯವಹರಿಸಲಿಕ್ಕೆ ಮೊದಲು ಕಲಿಬೇಕು. ತ್ಯಾಗದಲ್ಲಿ ಯಾರು ಅರ್ಜುನ, ಭೋಗದಲ್ಲಿ ಯಾರು ಅರ್ಜುನ, ಯೋಗದಲ್ಲಿ ಯಾರು ಅದು ಅರ್ಜುನನೇ. ಪಾರ್ಥ ಸಾರಥಿ ನೀನು, ಶ್ರೀಕೃಷ್ಣ ಸ್ವಾಮಿ ನಿನಗೆ ಸಾರಥಿಯಾದದ್ದು. ಇಂತಹ ಯೋಗ ಯಾರಿಗೂ ಸಿಕ್ಕಿಲ್ಲ. ಭೋಗದಲ್ಲಿಯೂ ನಿನಗಿಂತ ಯಾರೂ ಕೂಡ ಮೇಲ್ಮಟ್ಟದಲ್ಲಿ ಇಲ್ಲ. ತ್ಯಾಗದಲ್ಲಿಯೂ ನೀನೇ. ಊರ್ವಶಿ ಶಾಪ ಪ್ರಕರಣದಲ್ಲಿ ಈಗ ಎಲ್ಲಿ ನೋಡಿದ್ರು ಕೂಡ ಅರ್ಜುನ ಅರ್ಜುನ ಅರ್ಜುನ.
ಅಂತಹ ಪಾರ್ಥನಾದಂತಹ ನಿಮ್ಮ ಅಥವಾ ಪಾಂಡವರಾದ ನೀವು ಪೂಜಿಸಿಬಿಟ್ಟಂತಹ ಕುದುರೆ ಚಂಪಕಾವತಿಗೆ ಬಂದಾಗ ಅದನ್ನು ಕಟ್ಟಿಕೊಂಡಿಹೇವು ನಾವು. ಎರಡು ವಿಧದಲ್ಲಿ ನಿನ್ನ ಕುದುರೆಯನ್ನು ಕಟ್ಟಿದ್ದೇನೆ ನಾನು. ಎರಡು ವಿಧ? ಹೌದೌದು. ಒಂದು ನಿನ್ನ ಅಶ್ವಮೇಧದ ಕುದುರೆಯನ್ನು ಕಟ್ಟಿದ್ದು, ಸರಿ. ಇನ್ನೊಂದು ವಿಜಯನ ವಿಜಯದ ಕುದುರೆಯನ್ನು ಕಟ್ಟಿದ್ದು. ಇಲ್ಲಿಯವರೆಗೆ ವಿಜಯವನ್ನು ಸಾಧಿಸಿಯೇ ಬಂದವ ನೀನು. ಆ ವಿಜಯ ಈಗ ಸುಧನ್ವನಿಂದ ಬಂಧಿಸಲ್ಪಟ್ಟಿದೆ. ನಿನ್ನ ಪಂಗಡದಿಂದ, ನಿನ್ನ ಸೈನ್ಯದಿಂದ ಮೊದಲು ಕೆಲವರೆಲ್ಲ ಬಂದರು, ಅನುಸಾಲ್ವನು, ಋಷಿಕೇತನು, ಪ್ರದ್ಯುಮ್ನನು, ಅವರೆಲ್ಲರೂ ಕೂಡ ಮೂರ್ಛಾವಸ್ಥೆಗೆ ಬಿದ್ದಿದ್ದಾರೆ. ಹಾಗಂತ ಪೂರ್ತಿ ಸೈನ್ಯ ನಾಶವಾಗಲಿಲ್ಲ, ಇನ್ನೂ ಕೆಲವರಿದ್ದಾರೆ. ಅವರು ಬರ್ತಾರೆ ಅಂತ ನಾನು ಎಣಿಸಿದ್ದು. ಹಳೆ ತಲೆಯವರು, ಬಿಳಿ ತಲೆಯವರೆಲ್ಲ ಹಿಂದೆ ಇದ್ದಾರೆ. ಹೌದೌದು, ಅವರೇ ಬರ್ತಾರೆ ಅಂತ ನಾನು ಎಣಿಸಿದ್ರೆ ಈ ಯುದ್ಧದ ಮಧ್ಯದಲ್ಲಿ ನೀನು ಬಂದಿದ್ದಿ. ಇದು ನಮಗೆ ಆಶ್ಚರ್ಯ ಆಗುದು. ಕೊನೆಗೆ ಬರಬೇಕಿತ್ತು ಅಂತ ನಿರೀಕ್ಷೆಯ ಮೊದಲೇ ಬರಬೇಕಿತ್ತು ಅಂತ ಆಕ್ಷೇಪ. ನಾಯಕನಾದವ ಯಾವಾಗ್ಲೂ ಕೊನೆಗೆ ಬರುವುದು ಕ್ರಮ. ನಾನು ಯೋಚನೆ ಮಾಡಿದ್ದೆ ಯಾವಾಗಲೇ ಬಂದು ಹೋಗಬೇಕು ಅಂತ, ಆಗಲಿಲ್ಲ. ಹೌದೌದು, ನಮ್ಮ ನಿರೀಕ್ಷೆ ಇದ್ದದ್ದು ಅದೇ. ಒಂದೋ ನಾಯಕ ಅರ್ಜುನ ಮೊದಲೇ ಬರ್ತಾನೆ, ಇಲ್ಲದಿದ್ರೆ ಕೊನೆಗೆ ಬರ್ತಾನೆ. ಇದಲ್ವ ನಾಯಕನಿಂದ ನಾವು ನಿರೀಕ್ಷೆ ಮಾಡುವುದು? ನಾವೇ ಮೊದಲು ಬಂದ್ರೆ ಮತ್ತೆ ನಮ್ಮ ಊರಿಗೆ ಏನೂ ಕೆಲಸ ಇಲ್ಲ ಅಂತ ಆಗ್ತದೆ. ಹಾಗಿದ್ರೆ ಉಳಿದವರಿಗೆ ಕೆಲಸ ಕೊಡುವವನೇ ಹೌದು ಅಂತಾದ್ರೆ ನೀನು ಕೊನೆಗೆ ಬರಬೇಕಿತ್ತಲ್ಲ. ನಾಯಕ ಅಂದ್ರೆ ಹಾಗೆ ಅಲ್ಲ, ಅವಕಾಶ ಕೊಡಬೇಕಾದವರಿಗೆಲ್ಲ ಕೊಡಬೇಕಾಗ್ತದೆ. ಎಲ್ಲರಿಗೂ ಒಂದೇ ದಿವಸ ಅವಕಾಶ ಅಂತ ಅರ್ಥ ಅಲ್ಲ. ನಮ್ದು ಇನ್ನು ಮುಂದೆ ಉಂಟು ಹೋಗ್ಲಿಕ್ಕೆ. ಈ ಮಧ್ಯದಲ್ಲಿ ನೀನು ಬಂದಾಗ ನಮಗನಿಸುವುದು, ಬಂದಂತಹ ನೀನು ಸಡಗರದ ಮಿತ ಸಂಭ್ರಮದಲ್ಲೇ ಹೊರಟೆ ಅಂತ ನಮಗೆ ಸುದ್ದಿ ಬಂತು. ನಾವು ಹೊರಡುವಾಗ ಯಾವಾಗ್ಲೂ ಹಾಗೆ. ಆದ್ರೆ ಹೊರಡುವಾಗ ಇದ್ದಂತಹ ಸಂಭ್ರಮ ಸುಧನ್ವನ ಎದುರು ಬಂದಾಗ ಕಾಣುವುದಿಲ್ಲ. ಹೌದಾ? ಹೌದೌದು. ನಿನ್ನ ಬಗ್ಗೆ ನಾನು ಕರುಣಾಕರಣಿಕೆಯಾಗಿ ಕೇಳಿದ ವಿಷಯ, ಆ ಕೇಳಿದ ವಿಷಯವನ್ನು ನಂಬಿದ ನಾನು, ಆ ಅರ್ಜುನನನ್ನು ಈಗ ಕಂಡಾಗ ನನಗನಿಸುವುದು ಮೊದಲಿನ ಉತ್ಸಾಹ ಇಲ್ಲವೋ ಅಂತ ನಿನ್ನ. ಹೌದೌದು. ಮೂರು ಲೋಕದ ಗಂಡನಾದಂತಹ ನೀನು ಬಂದವನೇ, ಯುದ್ಧದಲ್ಲಿ ತೊಡಗಬೇಕಿತ್ತು, ನಿನ್ನ ಬಿಲ್ಲನ್ನು ಜೇಗ ಇಡಬೇಕಿತ್ತು, ಸಿಂಜಿನಿಗೆ ಬಾಣವನ್ನು ತೊಡಬೇಕಿತ್ತು, ಸುಧನ್ವನಿಗೆ ಪ್ರಯೋಗ ಮಾಡಬೇಕಿತ್ತು. ಅದೇ ಯಾವುದನ್ನೇ ಮಾಡದೆ ಸುಮ್ಮನೆ ಕುಳಿತಿದ್ದಿ. ಆಗಣಿಸುವುದು ನಮಗೆ ಮೊದಲಿನ ಹಾಗೆ ಇಲ್ಲ ಅಂತ. ಅಯ್ಯೋ, ಕೊಂತಕಾರಿಯಾದಂತಹ ನಿನಗೆ ಹಾಗೆ ಅನ್ನಿಸ್ತದೆ. ನಾವು ನಿನಗಿಂತಲೂ ಸಣ್ಣ ಪ್ರಾಯದಲ್ಲಿಯೂ ದುಡುಕಿನಿಂದ ಮುಂದೆ ಹೋಗಲಿಲ್ಲ, ನಾವು ಸಾವಧಾನದಿಂದಲೇ ಮುಂದೆ ಹೋದದ್ದು. ಒಳ್ಳೆಯದು. ಹಾಗಾಗಿ ನಿನ್ನಲ್ಲಿ ಹೇಳುವುದು, ನಿನ್ನ ಕುದುರೆಯನ್ನು ನಾನು ಕಟ್ಟಿದ್ದೇನೆ. ಹೌದು. ಈ ಮೊದಲು ಬಂದವರನ್ನು ಸೋಲಿಸಿದ್ದೇನೆ. ಸರಿ. ಅದನ್ನು ನೋಡಿ ಸುಧನ್ವನ ಪರಾಕ್ರಮವನ್ನು ಕಂಡು ಕಟ್ಟಿದ ಕುದುರೆ ಎಲ್ಲಿಗೆ ಬೇಕಾದರೂ ಹೋಗಲಿ, ನಮಗಿನ್ನು ಕೆಲಸ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಇವನಲ್ಲಿ ಯುದ್ಧ ಮಾಡುವುದಲ್ಲ ಎಂಬಂತಹ ಒಂದು ರೀತಿಯಿಂದ ಆ ಕುದುರೆಯನ್ನು ಬಿಟ್ಟು ಪೋಪೆಯೋ ಅಲ್ಲ, ಮೊದಲಿನ ಅರ್ಜುನನ ಹಾಗೆ ಜಯಗೈಯುತ್ತ ನಿನ್ನ ಪರಾಕ್ರಮವನ್ನು ತೋರಿಸುತ್ತ ಯಾವನೇ ವಿರೋಧಿಯಾಗಿ ಯುದ್ಧಕ್ಕೆ ಬಂದರೂ ಅವನನ್ನು ಸೋಲಿಸ್ತೇನೆ, ಕುದುರೆಯನ್ನು ಪಡೆಯುತ್ತೇನೆ ಎಂಬಂತಹ ಬಿಂಕ ಇನ್ನೂ ಮೂರು ಲೋಕದ ಗಂಡನಾದಂತಹ ನಿನ್ನಲ್ಲಿ ಉಂಟು. ಈ ಎರಡು ಪ್ರಶ್ನೆಗೆ ಹೆಚ್ಚು ಮಾತಾಡ್ಲಿಕ್ಕಿಲ್ಲ, ನೀನು ತಟ್ಟನೆ ಹೇಳು. ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ಲರೂ ಹಾಗೆ ಹೇಳುದು, ಇನ್ನೊಬ್ಬ ಬೇಗ ಮುಗಿಸಲಿ ಅಂತಲೇ ಅಲ್ವ, ಬೇಗನೆ ಹೇಳಿ ಮುಗಿಸು ಅಂತ. ಅವರು ಮುಗಿಸುವುದಿಲ್ಲ. ಅಲ್ಲ, ನೀನು ಮಾತಾಡುವಷ್ಟು ಮೊದಲೇ ಮಾತಾಡಿ ಆಗಿದೆ, ಇನ್ನು ಸ್ವಲ್ಪ ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಡು ಅಂತ ಹೇಳುದನ್ನ. ಮಾತನಾಡುವುದಕ್ಕೆ ಅವಕಾಶ ಸಿದ್ಧವಾಗುವುದದು, ಇನ್ನೊಬ್ರು ಕೊಡುವುದಲ್ಲ. ಯಾರು ಮಾತಾಡದೇ ಇರುವಲ್ಲಿ ಮಾತಾಡುವವನಿಗೆ ಮಾತುಗಾರ ಅಂತ ಹೆಸರಲ್ಲ. ಮಾತಾಡುವ ಇರುವಲ್ಲಿ ಮಾತನಾಡಿದ್ರೆ ಮಾತ್ರ ಮಾತುಗಾರ ಆಗುದು. ನಿನ್ನನ್ನು ತುಂಬಾ ಮಾತಾಡುವುದಕ್ಕೆ ಬಿಟ್ರೆ ನಮಗೆ ಅಪಾಯ, ಹಾಗಾಗಿ ಬೇಗ ಹೇಳಿಬಿಡು ಅಂತ ಹೇಳುದು. ಅಲ್ಲ, ಅಪಾಯ ಮಾಡಬೇಕು ಅಂತ ಇದ್ರೆ ನಾನು ಕಡಿಮೆ ಮಾತಿನಲ್ಲಿ ಅಪಾಯ ಮಾಡಬಲ್ಲ, ಅದು ಪ್ರಶ್ನೆ. ಅಂತೂ ನನಗೆ ಒಂದು ಪ್ರಶ್ನೆಗೆ ಉತ್ತರ ಬೇಕು. ಹುಡುಗ ಹುಡುಗ
ಕಟ್ಟಿಡೋ ನಮ್ಮ ಗಾಯವ ಬಿಡೋ ಧರ್ಮವಾಗಿ ಹುಡುಗರಲ್ಲಿ ವೃದ್ಧಾಪ್ಯದ ಲಕ್ಷಣವು ವೃದ್ಧರಾದವರಲ್ಲಿ ಹುಡುಗಾಟಿಕೆಯ ಗುಣವು ಈ ಪ್ರಪಂಚದಲ್ಲಿ ಆಗಾಗ ಪ್ರಕಟವಾಗುವುದನ್ನು ನಾವು ಕಾಣುತ್ತೇವೆ. ಒಂದು ನಿರೀಕ್ಷೆಯಿಂದ ತುರಗಬಂಧನವನ್ನು ನೀನು ನಡೆಸಿದವ, ನೀನಾಗಲಿ ನಿನ್ನ ಅಯ್ಯನಾಗಲಿ ಆ ಕುದುರೆಯನ್ನು ಕಟ್ಟುವಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಹೊಂದಿದ್ದೀರಿ ಅನ್ನುವುದು ನಿನ್ನ ವಾಕ್ಯಗಳಿಂದಲೇ ಸ್ಪಷ್ಟವಾಯಿತು. ಯಾಕೆ ನೀನು ಕುದುರೆ ಕಟ್ಟಿದ್ದಿ ಅನ್ನುವುದನ್ನು ನೀನು ಮತ್ತೆ ಆಡಬೇಕಾದ ಅವಶ್ಯಕತೆ ಇಲ್ಲ. ಯುದ್ಧದಲ್ಲಿ ಈ ತನಕ ನಿನಗೆ ಎದುರಾದವರೆಲ್ಲ ಸೋತು ತೆರಗೊರಗಿದಂತಹ ಸ್ಥಿತಿಯಲ್ಲಿ ರಥಾರೋಹಿಯಾಗಿ ತುರಗವನ್ನು ಬಂಧ ಮುಕ್ತಗೊಳಿಸುವಂತಹ ಉದ್ದೇಶಕ್ಕಾಗಿ ಮುಂದೆ ಬಂದ ಪಾರ್ಥನ ಪಥಕ್ಕೆ ಅಡ್ಡವಿಸಿ ನೀನೇ ಸೃಷ್ಟಿಗರ್ಜುನನನ್ನು ಪರಿಚಯ ಇಲ್ಲದೆ ನೀನು ಕೇಳಿದ್ದಲ್ಲ. ನನ್ನ ಕುರಿತಾದಂತಹ ನಿರೀಕ್ಷೆ ನಿನ್ನ ಅಂತರಂಗದಲ್ಲಿ ಎಷ್ಟು ಬಲವಾಗಿ ತುಂಬಿಕೊಂಡಿತ್ತು ಅನ್ನುವುದಕ್ಕೆ ದ್ಯೋತಕವಾಗಿ ನಿನ್ನ ಬಾಯಿಯಿಂದ ಬಂದಂತಹ ಮಾತುಗಳು. ಹಾಹಾ, ಬಹುಕಾಲದಿಂದ ಒಬ್ಬರ ಆಗಮನಕ್ಕಾಗಿ ನಾವು ನಿರೀಕ್ಷಿಸುತ್ತಾ ಇದ್ದರೆ ಅವರು ಬಂದು ನಿಂತಹ ಕಾಲಕ್ಕೆ ಉತ್ಸಾಹದಿಂದ ಸಹಜವಾಗಿ ಅಂತಹ ವಾಕ್ಯಗಳು ಬರುವುದು ಸ್ವಾಭಾವಿಕವಾದದ್ದು. ನೀನು ಪ್ರಾರಂಭಿಸಿದ ನಿನ್ನದ್ದಾದಂತಹ ವಾಕ್ಯಗಳ ಸರಣಿ ಏನಿದೆ ಅದರ ಬಗ್ಗೆ ನನ್ನದೇನೇನು ಆಕ್ಷೇಪ ಇಲ್ಲ. ಆದರೆ ಮುಕ್ತಾಯ ಅಷ್ಟು ಒಳ್ಳೇದಾಗಲಿಲ್ಲ. ಹೌದಾ? ಯಾಕಂದ್ರೆ ಅರ್ಜುನನ ಬಗ್ಗೆ ನೀನಾಗಿ ಕೇಳಿ ತಿಳಿದದ್ದು ಇಷ್ಟು ಉಂಟು ಅಂತಾದ್ರೆ ಮತ್ತೆ ಆ ಕೊನೆಯ ಪ್ರಶ್ನೆಯೇ ಬೇಡ, ಅದು ಕೇವಲ ಹುಡುಗಾಟಿಕೆಯ ಪ್ರಶ್ನೆಯಾಗಿ ಹೋಯಿತು. ಅಂದ್ರೆ ನಾ ಕೇಳುವುದಕ್ಕೆ ಕಾರಣ, ಯುದ್ಧ ಮಧ್ಯದಲ್ಲಿ ಬಂದಂತಹ ನೀನು ಯುದ್ಧವನ್ನು ಮಾಡದೆ ಹಾಗೆ ಬಿಲ್ಬಾನವನ್ನು ಹಿಡಿದು ನನ್ನನ್ನೇ ನೋಡ್ತಾ ಇದ್ದೀಯಲ್ಲ, ಹಾಗೆ ನಮಗೆ ಅನಿಸಿದ್ದು. ಮೊದಲಿನ ಹಾಗೆ ಕಾಣುವುದಿಲ್ಲ ಅರ್ಜುನ. ಮಗು, ಒಬ್ಬಾತ ಶೂರನಾಗಿ ಧೀರನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡಿದ್ದಾನೆ ಅಂತಾದ್ರೆ ಬಂದ ಕ್ಷಣದಲ್ಲೇ ಅವ ಆಯುಧ ಹಿಡಿದು ಹೋರಾಟ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಯಾರಲ್ಲಿ ಹೇಗೆ ವ್ಯವಹರಿಸಬೇಕನ್ನುವ ವಿವೇಕದಿಂದಲೇ ಮುಂದಾಗಬೇಕಾಗ್ತದೆ. ಒಬ್ಬ ಕ್ಷತ್ರಿಯನಾದರೂ ರಣಕ್ಷೇತ್ರದಲ್ಲಿ ಒಮ್ಮಿಂದೊಮ್ಮೆಲೆ ಎದುರಾದವನ ಮೇಲೆ ಶರವರ್ಷವನ್ನು ಸುರಿಸಬೇಕಾದಂತಹ ಅವಶ್ಯಕತೆ ಏನೂ ಇಲ್ಲ. ಅನಿವಾರ್ಯವಾದ ಕಾಲಘಟ್ಟದಲ್ಲಿ ಅದೂ ಸರಿ, ಆದ್ರೆ ಇಲ್ಲಿ ಹಾಗೆ ಮುಂದಾಗಬೇಕಾದದ್ದು ನನಗೆ ಅನ್ನಿಸಲಿಲ್ಲ. ಯಾಕಂದ್ರೆ ನಿನ್ನದಾದಂತಹ ಅಂತರಂಗದ ಭಾವ ಏನು ಅನ್ನುವುದನ್ನು ಅರಿತುಕೊಳ್ಳದೆ ನಾನಾಗಿ ಶರ ಪ್ರಯೋಗಿಸುವುದಿಲ್ಲ ಅನ್ನುವಂತಹ ಕಾರಣದಿಂದಲೇ ನಿಧಾನಿಸಬೇಕಾಗಿ ಬಂತು. ಇಲ್ಲಿಯವರೆಗೆ ಸೃಷ್ಟಿಗರ್ಜುನ ಅಂತ ನೀನು ಹೇಳಿಸಿಕೊಂಡವ, ಇವತ್ತಿನ ಯುದ್ಧದಲ್ಲಿ ನಿನ್ನನ್ನು ಸೋಲಿಸಿ ಸೃಷ್ಟಿಗೆ ಸುಧನ್ನು ಅಂತ ಹೇಳಿಸಬೇಕು ಅಂತ ಹಂಬಲ ನಮಗೆ. ಒಳ್ಳೇದಪ್ಪ, ಹಂಬಲ ಈಡೇರಬೇಕು ಅಂತಾದ್ರೆ ಸುಧನ್ವ ಅರ್ಜುನ ಕಾಳಗಾಗಬೇಕಲ್ಲ. ಹೌದು, ಆದ್ದರಿಂದ ನೀನು ಆತಂಕದಿಂದ ಕೇಳಿದ್ದಿರಬೇಕು. ಕಾಳಗವೇ ಕೊಡದೆ ಇವ ಹಾಗೆ ಹೋದ್ರೆ ನಾನು ಇಷ್ಟರ ತನಕ ಬೆವರಿಸಿದ್ದು ನಿರರ್ಥಕವಾಗಿ ಹೋಗ್ತದೆ ಅಲ್ಲ. ನಿನ್ನನ್ನು ಆದರ್ಶವಾಗಿ ಸಿದ್ದು ಸುಳ್ಳಾಗುತ್ತದಲ್ಲ. ಹುಡುಗ, ನನ್ನೊಂದಿಗೆ ಮುಖಾಮುಖಿಯಾದ ಹೋರಾಟ ಮಾಡಿಯೇ ನೀನು ಲೋಕದಲ್ಲಿ ಒಬ್ಬ ಪಟುಭಟನಾಗಿ ಗುರುತಿಸಲ್ಪಡಬೇಕಾದಂತಹ ಅನಿವಾರ್ಯತೆ ಏನೂ ಇಲ್ಲ. ನಮ್ಮಂತಹ ವೀರ ಯೋಧರುಗಳಾದವರು ಹೆಸರಿಸಿದ್ರೆ ಸಾಕು ಇಂಥ ಮಾದೀತು ಅಂತ, ಅವರಿಗೊಂದು ಲೋಕದಲ್ಲಿ ಮನ್ನಣೆ ಸಿಕ್ಕಿಯೇ ಸಿಗ್ತದೆ. ಇದು ಕೇವಲ ಬೆಡಗಿನ ನುಡಿಗಳಾಗಿ ಹೋಯಿತು. ಹುಡುಗು ತನಕ ಸಹಜವಾಗಿ ಆಡಿದೆ, ಮೂರು ಲೋಕದ ವಿಜಯ ಅನ್ನುವಂತಹ ನೆಗಳತೆಯನ್ನು ಯಾರು ಔದಾರ್ಯದಿಂದ ಕಟ್ಟಿ ನನ್ನ ಹೆಗಲ ಮೇಲೆ ಇಟ್ಟದ್ದಲ್ಲ. ನನ್ನ ರಟ್ಟೆಯ ತ್ರಾಣದ ಮೂಲಕವಾಗಿ ನಾನು ಸಾಧಿಸಿಕೊಂಡದ್ದು ಪ್ರಪಂಚದಲ್ಲಿ. ಅರ್ಜುನನ ಗತಜೀವನವನ್ನು ಒಮ್ಮೆ ಅವಲೋಕಿಸಿದ್ರೆ ಕೈಗೊಂಡಂತಹ ಕಾರ್ಯವನ್ನು ಮಧ್ಯದಲ್ಲಿ ಬಿಟ್ಟು ಹೋದದಕ್ಕೆ ಹುಡುಕಿದ್ರು ಒಂದು ಉದಾಹರಣೆ. ಮೊದಲೇ ಜನ್ಮದಲ್ಲಿ ಸಿಕ್ಕಿತು ಹೇಳು. ಮೊದಲಿಲ್ಲ ಅಂತ ಇನ್ನೂ ಇಲ್ಲ ಅಂತಲೇ ಅರ್ಥ. ಯಾಕೆ ಈ ತನಕ
ತ್ರಿಲೋಕ ವಿಜಯಿ ಅನ್ನುವಂತಹ ನನ್ನದ್ದಾದಂತಹ ಹೆಸರಿಗೆ ಕೊರತೆ ಬರುವಂತೆ ನಾನು ಬದುಕಲೇ ಇಲ್ಲ. ನನ್ನ ಬದುಕಿನಲ್ಲೆಲ್ಲ ವಿಜಯಿಯಾಗಿ ಇಷ್ಟರ ತನಕ ಉಳಿದು ಬಂದಿದ್ದೇನೆ ಅಂತವ ಬಿಟ್ಟು ಹೋಗ್ತೀಯೋ ಎಂತದಪ್ಪ ಅದು ಬಿಟ್ಟು ಹೋಗುವುದಕ್ಕೆ ಆಟದ ಕುದುರೆ ಅಂತ ಭಾವಿಸಿದ್ಯೋ? ಆಹ, ಹೋಗುವುದಕ್ಕೆ ಬಿಟ್ಟ ಕುದುರೆ ಅದು, ಬಿಟ್ಟು ಹೋಗ್ಲಿಕ್ಕಿದ್ದ ಕುದುರೆ ಅಲ್ಲ. ಸ್ವೇಚ್ಛೆಯಿಂದ ಎಲ್ಲಿ ಬೇಕಾದ್ರೂ ಹೋಗಲಿ, ಅದನ್ನು ಅನುಸರಿಸಿಕೊಂಡು ಅದಕ್ಕೆ ಬಂಧನ ಒದಗಿದ್ರೆ ನಮ್ಮ ಸಾಮರ್ಥ್ಯದಿಂದ ಬಿಡಿಸಿಕೊಳ್ತೇವೆ ಅನ್ನುವಂತಹ ನಿರ್ಣಯದಿಂದಲೇ ನಾವು ಮುಂದೆ ಬಂದದ್ದು. ಅದಕ್ಕೆ ಎರಡು ಪ್ರಶ್ನೆ ಹಾಕಿದ್ದು ನಾನು, ಬಿಟ್ಟು ಹೋಗೆಯೋ ಬಿಡಿಸುವನೆಂಬ ಬಿಂಕ. ಅದೇ ಬಿಡಿಸುವನೆಂಬ ಬಿಂಕವ ಆ ಶಬ್ದ ಪ್ರಯೋಗವೇ ನನಗಷ್ಟು ಹಿತ ಆಗಲಿಲ್ಲ. ಅಲ್ಲ, ಮೊದಲಿನ ಬಿಂಕವೇ ಇಲ್ಲೂ ಉಂಟಾ ಅಂತ. ಬಿಂಕ ಅನ್ನೋದು ಯಾವುದಕ್ಕೆ ಗೊತ್ತುಂಟ? ಇಲ್ಲದೆ ಇದ್ದದ್ದನ್ನು ಉಂಟು ಅಂತ ತೋರಿಸಿದ ಅದಕ್ಕೆ ಬಿಂಕ ಅಂತ ಹೆಸರು. ಇದು ಸ್ವರೂಪ ದರ್ಶನ, ಬಿಂಕ ಅಲ್ಲ. ಅರ್ಜುನ ಎದೆಗೊಟ್ಟು ನಿಂತ್ರೆ ಅದಕ್ಕೆ ಬಿಂಕ ಅಂತ ಹೆಸರಿಲ್ಲ. ಯಾಕೆಂದ್ರೆ ಎಲ್ಲಿಯೂ ಈ ತನಕ ತಲೆ ಎತ್ತಿಯೇ ಬದುಕಿದವ, ಎಲ್ಲ ಕಡೆಯೂ ಗೆದ್ದೇ ಬಂದವ. ಹಾಗಾಗಿ ಬಿಡಿಸುವೆನೆಂಬ ಬಿಂಕ ಅಲ್ಲ ಅದು. ಬಿಡಿಸುವನನ್ನುವ ಛಾತಿ ಅದು ನಮ್ಮಲ್ಲಿ ಉಂಟೇ ಉಂಟು ಹುಡುಗ. ಆದ್ರೆ ಅದು ಸಂಘರ್ಷಕ್ಕೆ ಹೇತುವಾಗ್ತದೆ. ನಮಗದೆಲ್ಲ ಬೇಕಾದ್ರು ನಿನ್ನದ್ದಾದಂತಹ ಬೆಡಗಿನ ಬಿಡಗನ್ನು ಕಟ್ಟಿಡು. ಹೊಗಳಿದ್ದು ಅಂತಲ್ಲ, ನೀ ಮಾಡಿದ ಸಾಧನೆಯನ್ನು ಹೇಳಿದ್ದು ಬೇಡಗ ಅದು ಅಂತಲ್ಲ, ಕೊನೆಯಲ್ಲಿ ನೀನು ತಂದು ನಿಲ್ಲಿಸಿದಲ್ಲಿಗೆ ಏನು ಅನ್ನುವುದನ್ನು ನಾವು ತೀರ್ಮಾನಿಸುವುದು. ಇಷ್ಟೆಲ್ಲವನ್ನು ನೀನು ಹೊಗಳಿದ್ಯಾಕೆ ಗೊತ್ತುಂಟ? ನಿನ್ನ ಹೆಗ್ಗಳಿಕೆ ಕೊನೆಯಲ್ಲಿ ತೋರಿಸಿಕೊಡುವುದಕ್ಕಾಗಿ, ನನ್ನ ಹೆಗ್ಗಳಿಕೆಯನ್ನು ನೀನು ತಿಳಿದಿದ್ದೀಯ ಅನ್ನುವುದಕ್ಕಾಗಿ ಅಲ್ಲ. ಇಂಥ ಅರ್ಜುನನ ತುರಗವನ್ನು ನಾವು ಬಂಧಿಸಿದ್ದೇವೆ ಅಲ್ವ? ಕೆಲವು ಸಲ ಹಾಗಾಗ್ತದೆ. ನಮ್ಮನ್ನು ಹೇಳಿಕೊಳ್ಳಿಕ್ಕೆ ಬಹಳ ವಿಷಯ ಇಲ್ಲ ಅಂತಾದ್ರೆ ಮತ್ತೊಬ್ಬರ ವಿಷಯವನ್ನೇ ಪೂರ್ತಿ ಹಾಳೆಯಲ್ಲಿ ಬರೆಯುವುದು, ಕೊನೆಯಲ್ಲಿ ನಮ್ಮಲ್ಲಿ ಸೇರಿಸುವುದು. ಇಂಥವರೊಟ್ಟಿಗೆ ನಾನು ಸಂಭಾಷಣೆ ಮಾಡಿದೆ, ಸಂಭಾಷಣೆ ಮಾಡಿದೆ. ಹೌದು, ಹಾಗಾದ್ರೆ ಹೋರಾಟ ಮಾಡಿದೆ ಬಹುಶಃ. ಅಲ್ಲ, ನಿನ್ನನ್ನು ಹೀನ ಭಾವದಿಂದ ನಾನು ಕಂಡದ್ದಲ್ಲ. ನಿನ್ನ ವಯಸ್ಸಿಗನುಗುಣವಾಗಿ ನಿನಗೆ ಅದಕ್ಕಿಂತ ಹೆಚ್ಚಿನದ್ದಾದಂತಹ ಅವಕಾಶ ಈ ತನಕ ಸಿಗಲಿಲ್ಲ. ಲೋಕೋತ್ತರ ವೀರನಾಗಿ ಸ್ಥಾಪಿತನಾದಂತಹ ಅರ್ಜುನನ ಮುಂಭಾಗದಲ್ಲಿ ಎದೆಗೊಟ್ಟು ನಿಂತ್ರೆ ತನಗದೊಂದು ಹೆಗ್ಗಳಿಕೆ ಆಗುತ್ತದೆ ಅನ್ನುವಂತಹ ಭಾವವನ್ನು ನೀನು ಹೊಂದಿದ್ದಿ. ಅದನ್ನು ಬಿಟ್ಟು ಬಿಡು, ಬೇಕು ನಿನ್ನಂತವ. ಮುಂದೊಂದು ಕಾಲಕ್ಕೆ ಈ ಲೋಕದಲ್ಲಿ ತ್ರಿಲೋಕ ವಿಜಯಿಯಾಗಿ ಸ್ಥಾಪಿತನಾಗಬಹುದಾದ ಸರ್ವ ಲಕ್ಷಣಗಳನ್ನು ನಿನ್ನಲ್ಲಿ ನಾನೀಗಾಗಲೇ ಗುರುತಿಸಿಕೊಂಡಿದ್ದೆ. ಆದರೊಂದು ಮಗು, ಎಲ್ಲಿಗೋ ಸ್ವಚ್ಛಂದವಾಗಿ ಹರಿದು ಹೋಗುವ ತೊರೆಯ ಹಾಗೆ ನಿನ್ನ ಬದುಕು ನಿರರ್ಥಕವಾಗಕೂಡದು. ಆವೇಶ ಬರ್ತದೆ, ಆವೇಗ ಹೆಚ್ಚುತ್ತದೆ, ಎಂಥವರಿಗಾದ್ರೂ ತಾಗೋಣ ಅನ್ನುವಂತಹ ಮನಸ್ಸು ಸಿದ್ಧವಾಗುತ್ತದೆ. ಆದ್ರೆ ಅದು ಅಪಾಯಕ್ಕೆ ಎಡೆಯಾಗುತ್ತದೆ. ಉಳಿದವರಿಗೆ ತಾಗಬೇಕು ಅಂತ ನನಗೆ ಮನಸ್ಸೇ ಇಲ್ಲ, ಹಾಗಾಗಿ ಬಂದವರನ್ನೆಲ್ಲ ಹಿಂದೆ ಸರಿಸಿ ಮುಂದೆ ಮುಂದೆ ಬಂದದ್ದು. ನೀನು ಬಾಕಿ ಯಾರಿಗೆ ತಾಗಿದ್ರು ನಮ್ಮದು ಆಕ್ಷೇಪ ಇರಲಿಲ್ಲ. ನನಗೆ ತಾಗಿದ್ರೆ ಕಷ್ಟ ಆಗ್ತದೆ ಅಂತ ನಿನಗೆ ನಿನಗೆ ತಾಗಬೇಕು ಅಂತಲೇ ಬಂದದ್ದು. ಮಗು, ಯಾಕೆ ಗೊತ್ತೋ? ನೀನಿನ್ನೂ ಬಾಳಿ ಬೆಳಗಬೇಕಾದವು, ಕೀರ್ತಿಯನ್ನು ಹೊಂದಬೇಕಾದವು. ಅದಾಗಬೇಕು ಅಂತಾದ್ರೆ ಸಮರ್ಥವಾದಂತಹ ಒಬ್ಬಾತನ ನಿರ್ದೇಶನದಲ್ಲಿ ನಿನ್ನ ಬದುಕನ್ನು ಮುನ್ನಡೆಸುವಂತಹ ಅವಕಾಶ ನಿನಗೆ ಒದಗಬೇಕು. ಉತ್ಸಾಹ ಸರಿಯೇ, ಕೆಲಸ ಕಡಿಮೆ ಆಯ್ತು ಅಂತ ಭಾವಿಸಬೇಡ. ಇನ್ನೊಂದು ಕಡೆಯಲ್ಲಿ ಕೊಡುವ. ಎಲ್ಲಿ ಇಲ್ಲಿ ಕಡಿಮೆ ಆದ್ರೆ ಇಲ್ಲ ಇಲ್ಲಿ ಬೇಡ, ಯುದ್ಧವೇ ಬೇಡ. ಒಂದು ಕೆಲಸ ಮಾಡು, ಕಟ್ಟಿರುವಂತಹ ತುರಗವನ್ನು ಬಿಡು, ನಿನ್ನಿಂದ ಸಾಧ್ಯವಾಗುವಷ್ಟು ಕಪ್ಪವನ್ನು ಕೊಡು, ಪಡೆಯನ್ನು ನೆರವು. ಈಗ ಬಂದ ನನ್ನ ಸೇನೆಯನ್ನು ಉಂಟು, ಅದನ್ನೆಲ್ಲ ಒಟ್ಟು ಮಾಡು, ನಮ್ಮೊಡನೆ ಕೂಡು, ನಿನ್ನನ್ನು ಒಡಗೊಂಬೆ. ಒಳ್ಳೆದಾಗ್ತದೆ ಅರ್ಜುನ. ನಾನು ನಿನ್ನಲ್ಲಿ ಮೊದಲು ಮಾತು ಪ್ರಾರಂಭಿಸಿದ್ದು ನನ್ನದು ತಪ್ಪಾಯ್ತು. ಅದೇ ಈಗ ಗೊತ್ತದ್ದು ನಿನಗೆ, ಈಗ ಗೊತ್ತದ್ದು. ಕೆಲವು ಸಲ ಹಾಗೆ ಬೆಳಗಾದ ಮೇಲೆ ನಾನು ಅದೇ ಆಗೋದದು. ಹೌದು, ಮೊದಲು ನೀನೇ ಮಾತಾಡ್ತಾ ಇದ್ರೆ ನನಗೆ ಉತ್ತರ ಕೊಡ್ಲಿಕ್ಕೆ ಬಹಳ ಸುಲಭ ಆಗುತ್ತಿತ್ತು. ಈಗ ಮೊದಲು ನಾನಲ್ವ ಮಾತು ಪ್ರಾರಂಭಿಸಿದ್ದು. ಹೌದು, ಮಾತು ಪ್ರಾರಂಭ ಮಾಡಿ ನಾನು ಹೇಳಿದ್ದೇನು ಅರ್ಜುನ ಅಂದ್ರೆ ಹಾಗೆ ಹೀಗೆ ನಿನ್ನ ಬಗ್ಗೆ ನಾನೆಲ್ಲ ಹೊಗಳಿದೆ. ಕರುಣಾಕರನ ಕೇಳಿ ಕೇಳಿದಂತಹ ನಿನ್ನ ಮಹಿಮೆಯನ್ನೆಲ್ಲ ಹೊಗಳಿದೆ. ನನ್ನ ಈ ಹೊಗಳಿಕೆಯ ಮಾತನ್ನು ಕೇಳಿದ ಮೇಲೆ ನೀನೀಗ ಮಾತಾಡ್ತಾ ಇದ್ದಿ. ಈ ನಿನ್ನ ಮಾತನ್ನು ಕೇಳುವಾಗ ನನಗನಿಸುವುದು ನೀನು ಏನು ಅಂತ ಕರಿಬೇಕು? ಮೂಢನೇ ನಿಲ್ಲ,
ಮಾಡದೆ ಯುದ್ಧವ ಮಾಡದೆ ಯುದ್ಧವ 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 ಭಯವನು ದ್ರವ್ಯವ ಭಯವ ಭಯವನು ದ್ರವ್ಯವ ಬೇಡುವ ದ್ವಿಜನೇ ನೀನೋ ಬೇಡುವ ದ್ವಿಜನೇ ಪರಿಸ್ಥಿತಿ
ಮೊದಲೆಲ್ಲ ಸಾಧನೆ ಮಾಡಿ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಾ ಇದ್ದವ ನೀನು. ಈಗ ಯುದ್ಧವನ್ನು ಮಾಡದೆ ನಿನಗೆ ಕೂಡಿದಷ್ಟು ಕೊಡು ಅಂತ ಹೇಳ್ತಿಂತಾದ್ರೆ ಅರ್ಜುನನ ಸ್ಥಿತಿ ಎಲ್ಲಿಯವರೆಗೆ ಬರಬೇಕು? ಈ ದಾನ ಬೇಡುವುದು ಯಾರು ಗೊತ್ತುಂಟ? ಬ್ರಾಹ್ಮಣರು. ಬ್ರಾಹ್ಮಣೋತ್ತಮರಿಗೆ ದಾನ ಬೇಡುವುದು ಅವರಿಗೆ ಭೂಷಣ. ದ್ವಿಜರಾದವರು ದಾನವನ್ನು ಬೇಡಬಹುದು, ಮಿಕ್ಕುಳಿದವರು ದಾನ ತೆಕ್ಕೊಳ್ಳಕೂಡದು ಅಲ್ವಾ? ಅದರಲ್ಲಿಯೂ ಕ್ಷತ್ರಿಯನಾದಂತಹ ನೀನು ದಾನ ಕೊಡಬೇಕೇ ಹೊರತು ದಾನವನ್ನು ಪಡೆಯಬಾರದು. ಇಲ್ಲ, ಷಟ್ಕರ್ಮಕ ಅಧಿಕಾರಿಗಳು ಬ್ರಾಹ್ಮಣರು ಮಾತ್ರ, ಬಾಕಿ ಯಾರು ಅಲ್ಲ ಅಲ್ವಾ? ಹಾಗಿದ್ರೆ ನೀನು ಈಗ ಕಪ್ಪವನ್ನು ಕೊಡು ಅಂತ ಹೇಳಿ ನನ್ನ ದಾನ ಭಾವದಲ್ಲಿ ನೀನು ಕೇಳ್ತಿಂತಾದ್ರೆ ನನಗೆ ಅನಿಸುವುದು ನೀನು ದ್ವಿಜನು ಅಲ್ಲ. ದ್ವಿಜ ಅಂತ ಹೇಳಿದ್ರೆ ಉಪನಯನ ಸಂಸ್ಕಾರಾದಿಗಳಾದವರೆಲ್ಲ ದ್ವಿಜರೇ. ಈಗ ಇಲ್ಲಿ ಬರುವ ಪ್ರಶ್ನೆ, ಬೇಡುವ ದ್ವಿಜನು? ಬೇಡುವ ದ್ವಿಜ, ಬೇಡುವ ದ್ವಿಜನು ಅಂದ್ರೆ ಜಾತಿ ಬ್ರಾಹ್ಮಣನು. ಬ್ರಾಹ್ಮಣನು ನೀವು ಮೊದಲು ಕೂಡ ಬ್ರಾಹ್ಮಣ ವೇಷವನ್ನು ಧರಿಸಿದ್ರಂತೆ. ಒಂದು ಕಾಲದಲ್ಲಿ ಮಾಡಿದ್ದೆ ಅಲ್ವಾ? ಬ್ರಾಹ್ಮಣರಾದದ್ದಲ್ಲ, ಬ್ರಾಹ್ಮಣ ವೇಷವನ್ನು ಮಾಡಿದ್ದು. ಆದ್ರೆ ಬ್ರಾಹ್ಮಣರಿಗೆ ಗೊತ್ತಾಗ್ಲಿಲ್ಲ ನಾವು ಬ್ರಾಹ್ಮಣರಲ್ಲ. ವೇಷ ಮಾಡಿದ್ರೆ ಹಾಗೆ ಮಾಡಬೇಕು. ಹೌದೌದು, ಹುಟ್ಟಿಗಿದ್ದವರಿಗೆ ಗೊತ್ತಾಗಬಾರ್ದು ವೇಷ. ಈಗ ವೇಷ ಮಾಡಿಲ್ಲ, ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ನೀನು ಕೇಳುವುದಲ್ಲ, ಯುದ್ಧವನ್ನು ಮಾಡದೆ ಒಬ್ಬ ಕ್ಷತ್ರಿಯನಾಗಿ ನಿನ್ನವರನ್ನು ಸೋಲಿಸಿದಂತಹ ಸುಧನ್ವನಲ್ಲಿ ಕೊಲ್ಪ ಕಪ್ಪವನ್ನು ಕೊಡು, ನಮ್ಮ ಕುದುರೆಯನ್ನು ಬಿಡು ಅಂತ ನಾನು ಹೇಳ್ತೀಯಲ್ಲ. ಹಾಗಾಗಿ ಹೇಳ್ತೇನೆ, ನಿನಗೆ ಕುದುರೆ ಬೇಕು ಅಂತಾದ್ರೆ ನಾನು ಎರಡು ಆಯ್ಕೆಯನ್ನು ಕೊಡ್ತೇನೆ. ಮೊದಲು ಒಂದು ಸಂದರ್ಭದಲ್ಲಿ ಯಾವುದೋ ಯುದ್ಧದಲ್ಲಿ ಒಬ್ಬನಿಗೆ ಕೈ ಮುಗಿದಿದ್ದೀಯಂತೆ, ಇಲ್ಲಿಯೂ ಕೂಡ ಹಾಗೆ ಸುಧನ್ವನಿಗೆ ಕೈ ಮುಗಿ, ಮಾಡಿದ ಅಪರಾಧ ಆಯ್ತು ಅಂತ ಹೇಳು, ಕುದುರೆಯನ್ನು ಕೊಡ್ತೇನೆ. ಅದಲ್ಲ ಅಂತಾದ್ರೆ ಯುದ್ಧಕ್ಕೆ ಸಿದ್ಧನಾಗ್ತಾನಣ್ಣ. ವಾಕ್ಯ ಒಂದೇ, ಹೇಳುವಲ್ಲಿರುವಂತಹ ಲಕ್ಷ್ಯ ಯಾವುದು ಅನ್ನುವುದು ಪ್ರಧಾನವಾಗುತ್ತೆ. ವಾಕ್ಯಕ್ಕೆ ಶಬ್ದಾರ್ಥ ಮಾತ್ರ ಅಲ್ಲ, ಅದರದ್ದಾದಂತಹ ಅನುಲಕ್ಷ್ಯವಾದಂತಹ ಅರ್ಥವನ್ನು ಭಾವಿಸುವಂತಹ ಜಾಣ್ಮೆಯನ್ನು ನಾವು ಮೆರೆಯಬೇಕಾಗುತ್ತೆ. ಬೇಡುವುದಕ್ಕೂ ನಿರ್ದೇಶನ ನೀಡುವುದಕ್ಕೂ ವಾಕ್ಯ ಒಂದೇ, ಕಪ್ಪ ಕೊಡು ಅಲ್ವಾ? ಹೌದು, ಕಪ್ಪ ಕೊಡು ಅನ್ನುವುದರಲ್ಲಿ ಯಾಚನೆಯ ಧ್ವನಿಯೂ ಇರ್ತದೆ, ಸೂಚನೆಯ ಧ್ವನಿಯೂ ಇರ್ತದೆ. ಸೂಚನೆ ಕೊಡಬೇಕು ಅಂತಾದ್ರೆ ಏನು? ಯಾವನು ಸೂಚನೆ ಕೊಡಬಲ್ಲ ಸಾಮರ್ಥ್ಯ ಉಳ್ಳವನು ಅವನು ಕೊಡಬಹುದು ಸೂಚನೆ. ಆದ್ರೆ ಆ ಸಾಮರ್ಥ್ಯ ನನ್ನ ಮುಂದೆ ಕಾಣಬೇಕಲ್ಲ. ನಿನ್ನ ಮುಂದೆ ಏನು ಮಗು? ನೀನು ಈ ಚಂಪಕಾವತಿಯ ವಿಸ್ತಾರವನ್ನು ಮಾತ್ರ ಕಂಡದ್ದು, ಅದಕ್ಕಿಂತ ಆಚೆಗೆ ನೋಡಿದ್ಯೋ ನೀನು? ನಾವು ತಿರುಗಾಡಿದ್ದಲ್ಲೆಲ್ಲ ಬಲ್ಲಯ್ಯ ನೀನು? ಎಲ್ಲಿ ಭೂತಾಳದಲ್ಲಿ ಸಾರಿ ಓದಿದು ರಾಜನೀತಿಯ ಧರ್ಮವಿದು ಗಳಿಸಿಕೊಂಡವರು. ಕೇವಲ ದ್ರವ್ಯಾಪೇಕ್ಷೆಯಿಂದ ನಿನ್ನ ಮುಂಭಾಗದಲ್ಲಿ ಯಾಚಿಸಿದ್ದೇನೆ ಅಂತ ಭಾವಿಸಬೇಡ. ಕ್ಷತ್ರಿಯೋಚಿತವಾದಂತಹ ಸಹಜ ಧರ್ಮಾನುಸಾರವಾಗಿ ವ್ಯವಹರಿಸಬೇಕಾದ ಬದ್ಧತೆ ಇದೆ. ಧರ್ಮರಾಯನ ಪ್ರಾತಿನಿಧ್ಯವನ್ನು ಹೊಂದಿ ನಾನು ಇಲ್ಲಿಯ ತನಕ ಆಗಮಿಸಿದವನಾದ್ದರಿಂದ ಅವನ ಕೀರ್ತಿಗೆ ಕೊರತೆ ಬರುವಂತೆ ವ್ಯವಹರಿಸುವುದು ನಮ್ಮ ಉದ್ದೇಶ ಅಲ್ಲ. ಭೂತಳದಲ್ಲಿ ಸಾರಿಕೊಳ್ಳುವುದು ರಾಜನೀತಿಗೆ ಸಂಬಂಧಿಸಿದಂತಹ ಧರ್ಮ. ನೀನು ಸಣ್ಣವ, ಈ ಮೊದಲು ಹೇಳಲಿಲ್ಲ ನಿನ್ನ ಹತ್ರ ನಾನು, ಅದೀಗ ಹೇಳದೆ ಉಪಾಯ ಇಲ್ಲ. ನಿನ್ನೊಳೊಳ್ಳೆ ರಣವ, ಯಾಕೆ ತೀರಾ ಎಳೆಯಮ್ಮ, ಯುದ್ಧಕ್ಕೊಂದು ಸಮಾನತೆ ಬೇಕು, ಈ ಉದ್ದೇಶಕ್ಕಾಗಿ ಮಾತ್ರ ಹೇಳ್ತಾ ಇರುವುದಲ್ಲ. ತುರಗ ಬಂಧನವನ್ನು ನಡೆಸುವುದರ ದ್ವಾರ ಏನನ್ನು ಹೊಂದುವಂತಹ ನಿಲುವೆಯನ್ನು ನಿನ್ನಯ್ಯ ತಳೆದಿದ್ದಾನೆ. ತುರಗ ಬಂಧನ ನಡೆಸದೆ
ಬಂದು ವಿಮುಕ್ತಗೊಳಿಸಿದರೆ ಹೊಂದಬಹುದಾದಂತಹ ಅವಕಾಶ ಏನು? ಅದರ ಕುರಿತಾದಂತಹ ಒಂದು ಸಮಾಲೋಚನೆಯನ್ನು ಮಾಡಬೇಕಾದರೂ ಎಳೆಯವನಾದಂತಹ ನೀನಲ್ಲ, ಅದಕ್ಕೆ ನಿನ್ನ ಅಪ್ಪನನ್ನು ಕರೆಸಿಕೊಡು, ಅವನಲ್ಲಿ ಮಾತಾಡ. ಸಾರಿ ಕೊಲ್ಲುವುದೇ ನಿನ್ನ ಉದ್ದೇಶ ಹೌದಾದ್ರೆ ನಾವು ಕುದುರೆಯನ್ನು ಕಟ್ಟುವುದರ ಮೊದಲೇ ನೀನು ಸಾರಬೇಕಿತ್ತು. ಆದ್ರೆ ನಾವು ಒಪ್ಪಿಕೊಳ್ತಿದ್ದೆವು. ಇದು ಕುದುರೆಯನ್ನು ಕಟ್ಟಿ ಯುದ್ಧ ಪ್ರಾರಂಭ ಆಗಿ ನಿನ್ನ ಅರ್ಧ ಸೇನೆಯನ್ನು ನಾನು ಸೋರಿಸಿದ ಮೇಲೆ ಈಗ ಬಂದು ನೀನು ಕುದುರೆಯನ್ನು ಬಿಡುವಂತೆ ಹೇಳುವಲ್ಲಿ ನಮಗೆ ಅನಿಸ್ತದೆ ಲೇಖನ ಪೂರ್ತಿ ಓದಲಿಲ್ಲ. ಲೇಖನ ಓದಲಿಲ್ಲ ಪೂರ್ತಿ, ಓದಿದ್ದೇನೆ. ಅದುವೇ ಸಾರುವಿಕೆಲ್ಲೋ, ಮತ್ತೆ ಪ್ರತ್ಯೇಕ ಸಾರುವುದೆಂಥದ್ದು? ಅದನ್ನು ಅಶ್ವಮೇಧದ ತುರಗದ ಹಣೆಯಲ್ಲಿ ಬರೆದಂತಹ ಲೇಖನದಲ್ಲಿರುವ ವಾಕ್ಯ ಏನು? ಬಲುಹಿದ್ದವರು ಮಾತ್ರ ಕಟ್ಟಬೇಕು, ಕಾದುವುದ ಕಸದಳವಾದವರು ಬಂದು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಮನ್ನಿಸಬೇಕು. ಅದುವೇ ಸಾರುವಿಕೆ ಅಂತ. ಅದನ್ನೇ ಓದಿ ಅಲ್ವಾ ನಾವು ಕುದುರೆಯನ್ನು ಕಟ್ಟಿದ್ದು? ಕುದುರೆಯನ್ನು ಕಟ್ಟಿದ್ದೇವೆ ಅಂತ ಹೇಳಿದ್ರೆ ನಾವು ಯುದ್ಧಕ್ಕೆ ಸಿದ್ಧರು ಅಂತ ಅರ್ಥ. ಯುದ್ಧಕ್ಕೆ ಸಿದ್ಧರಾದಂತಹ ನಮ್ಮಲ್ಲಿ ಯುದ್ಧವನ್ನು ಮಾಡುವುದು ಬಿಟ್ಟು ನಿನ್ನ ಅರ್ಧ ಸೇನೆ ಸೋತ ಮೇಲೆ ಈಗ ಬಂದು ಯುದ್ಧವನ್ನು ಮಾಡದೆ ಕುದುರೆ ಬಿಡು ಕಪ್ಪ ಕೊಡು ಅಂತ ಹೇಳ್ತಿಂತಾದ್ರೆ ನನಗನಿಸ್ತದೆ ನೀನು ಮೊದಲು ಮಾಡಿದ ಹೆಸರನ್ನೇ ನನ್ನಲ್ಲಿ ಸೂಚಿಸಿ ಸ್ವಲ್ಪ ಹೆದರಿಸುತ್ತ ಇಲ್ಲಿ ಕೆಲಸವನ್ನು ಮಾಡದೆ ನನ್ನಲ್ಲಿ ಏನೋ ಬೆದರಿಕೆ ಒಡ್ಡುತ್ತಾ ಇದ್ದಿಂತ. ಈಗ ನನ್ನಲ್ಲಿ ಯುದ್ಧ ಬೇಡ, ಅಪ್ಪ ಬರಲಿ ಅಂತ ಹೇಳ್ತೇನೆ. ಹೇಳ್ತೀಯಲ್ಲ, ಮೊದಲೊಂದು ಕತೆ ಉಂಟಂತೆ. ಕೇವಲ ಒಬ್ಬ ಜಗಲಿಯನ್ನು ಏರುವುದಕ್ಕೆ ಕೂಡದವ, ಗಗನವನ್ನು ಹಾರ್ತೇನೆ ಅಂತ ಹೇಳಿದಾನಂತೆ. ಉಪ್ಪರಿಗೆಯನ್ನು ಏರುವುದಕ್ಕೆ ಕೂಡದವ, ನಾನು ಆಕಾಶವನ್ನು ಏರ್ತೇನೆ ಎಂಬ ಹಾಗೆ ಹೇಳಿದಾನಂತೆ. ನಿನ್ನ ಮುಂದೆ ನಿಂತವ ನಾನು ಉಪ್ಪರಿಗೆ, ನಾನು ಜಗುಲಿ. ಮೊದಲು ಇದನ್ನು ಏರು, ಇದನ್ನು ಏರಿದ ಮೇಲೆ ಗಗನ ನಿನ್ನಲ್ಲಿಗೆ ಬರ್ತದೆ. ಗೊತ್ತಾಯ್ತಲ್ಲ, ಉಪ್ಪರಿಗೆ ಮೇಲೆ ಹೋಗ್ಲಿಕ್ಕೆ ಇನ್ನೊಬ್ಬರ ಸಹಾಯ ಬೇಕಾದ ಹರೆಯ ನಿನ್ನ. ಹೌದು ಅಂತವ ನನ್ನ ಹತ್ರ ಇಡುತ್ತೆ. ನಾನು ದೇವಲೋಕದ ತನಕ ಸಶರೀರವಾಗಿ ಹೋಗಿ ಬಂದ ಉಪ್ಪರಿಗೆ ಅಲ್ಲ. ಅದು ಮೊದಲು ಉಪ್ಪರಿಗೆ ಈಗ ಹೋಗಬೇಕು ಅಂತಂದ್ರೆ ನಾನು ಕೈ ಹಿಡಿಬೇಕು. ನೀನು ಅದು ಗೊತ್ತುಂಟಾ? ಯಾರದು? ನೀನು 70ರಲ್ಲಿದ್ದೀನಿ, ನಾನು 20ರಲ್ಲಿದ್ದೇನೆ. ಇರ್ಲಿ ಬಿಡು, 70 20ರ ಲೆಕ್ಕ ಬೇಡ. ನಮ್ಮ ಅಜ್ಜನಿಗೆ 800 ವರ್ಷ ಆಗಿದೆ, ನಮಗೆ ಕಷ್ಟ ಆಗಿದೆ ಅವರ ಮುಂಭಾಗದಲ್ಲಿ. ಹಾಗಾಗಿ ವಯಸ್ಸು ಲೆಕ್ಕ ಹಿಡಿಬೇಡ ನೀನು. ವಯಸ್ಸಿಗೂ ಉತ್ಸಾಹಕ್ಕೂ ಯಾವ ಸಂಬಂಧವೂ ಇಲ್ಲ ಈ ಪ್ರಪಂಚದಲ್ಲಿ. ಯುದ್ಧಕ್ಕೆ ಬಾ ಅಂತ ಕರೆ, ಇವನನ್ನು ಯುದ್ಧ ಮಾಡಬೇಕಲ್ಲ. ಪೆಟ್ಟು ತಿನ್ನದೆ ಅರ್ಥ ಆಗುದಿಲ್ಲ ಅಂತಂದ್ರೆ ಕ್ಷಾತ್ರ ಪಂಥ ಅನ್ನುವಂತಹ ಯೋಚನೆಯಿಂದ ವಿನಾಕಾರಣವಾಗಿ ನನ್ನಲ್ಲಿ ಸಮರವನ್ನು ಅಪೇಕ್ಷಿಸಿದೆ. ಪ್ರತ್ಯಕ್ಷವಾಗಿ ಪಿನಾಕಿಯೇ ಬಂದರೂ ಒಂದೊಮ್ಮೆಗೆ ಸಮರದಲ್ಲಿ ಅವನನ್ನು ದೆಸೆಗಡಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ ಕುರುಕ್ಷೇತ್ರದಲ್ಲಿ ಇದಿರಾದ ಭೀಷ್ಮ ದ್ರೋಣಕರ್ಣಾಧಿಪಟು ಭಟರನ್ನು ತೆರೆಗುರಗಿಸಿದ ತ್ರಿಲೋಕ ವಿಜಯಿಯಾದ ಪಾರ್ಥನಲ್ಲಿ ಯುದ್ಧವನ್ನು ಅಪೇಕ್ಷಿಸಿ ಗೆಲ್ದ ಗೌರವ ಭೂತಾನಿ ನಾಯಿ ಮಾತಾಡಿಸುವ ಕುರುಕ್ಷೇತ್ರದಲ್ಲಿ ಅಸಮನಾಯಕನಾಗಿ ನೀನು ಮೆರೆದಿದ್ದಿರಬಹುದು. ಅದು ನಿನ್ನ ಸ್ವಂತ ಬಲಮೆ ಅಂತ ನೀನು ಭಾವಿಸಬೇಡ. ಭೀಷ್ಮ ಬರುವವು, ದ್ರೋಣ ಬರುವವು, ಅಥವಾ ಕರ್ಣ ಬರುವವು, ಗದಾ ಬರುವವು, ಇದೆಲ್ಲವೂ ಕೂಡ ಕೃಷ್ಣನ ಆದೇಶದಂತೆ ನಿರ್ದೇಶನದ ಹಾಗೆ ನಡೆದಿತ್ತು. ಅವನ ಬಲಮೆಯಿಂದಲೇ ನೀನು ಗೆದ್ದವ. ಪರಮೇಶ್ವರನಲ್ಲಿ ಹೋರಾಟ ಮಾಡಿ ರಕ್ತ ಕಾರ್ಯದ ಕಥೆಯೂ ನಮಗೆ ಗೊತ್ತಿದೆ. ಹಾಗಾಗಿ ಈಗಲೂ ನಿನಗೆ ಜಯ ಬೇಕುಂದಾದ್ರೆ ಆ ಕೃಷ್ಣ ಸ್ವಾಮಿಯನ್ನು ಕರೆಸು, ಇಲ್ಲದೆ ಹೋದ್ರೆ ಸೋಲ್ತಿ ನೀನು. ಎಲ್ಲಿಗೆ ಯಾರು ಬೇಕು ಅಂತ ಸಂಯೋಜನೆ ಮಾಡ್ಲಿಕ್ಕೆ ನನಗೆ ನೀನು ಹೇಳಿಕೊಡ್ಬೇಡ. ಧೀರನೇ ಫಲ ವೀರನೇ ನೋಡ್
ಧೀರನೆ ಬಲ ಬಲರೆ ಚೂರನೆ ಕಲಹದಲ್ಲಿ ಮೆಚ್ಚಿದೆ ಫಲ ಫಲ ರೇ ಚೂರನೆ ಕಲಹದಲ್ಲಿ ಮೆಚ್ಚಿದೆ ಕಿರೀಟಿ ಫಲ ವೀರನೆ ನೋಡ್ಬೋದೇನು ಚೂರನೆ ಸದಿರಲು ವ್ಯರ್ಥವೆಲ್ಲ ಪೃಥೆಯು ಪಡೆದು ಪೃಥೆಯು ಪಡೆದು ವ್ಯಥಿಸಿದು ತನಳಿಯೇ ತೂತನು ಅಳಿದು ಹೋದ ಅವನ ಅಳಿವಿಗಾಗಿ ನಮ್ಮ ಅಂತರ್ಯದಲ್ಲಿ ವ್ಯಥೆ ಮೂಡುತ್ತದೆ ಸೋತಿದ್ದೇನೆ ನಾನು ಅನ್ನುವುದಕ್ಕಾಗಿ ಖೇದವಲ್ಲ ಯಾಕೆ ಸೋಲು ಬಂತು ಇದರ ಹಿನ್ನೆಲೆ ಏನು ಅನ್ನುವುದರ ಕುರಿತು ಯೋಚಿಸಬೇಕಾದಂತಹ ಪ್ರಮೇಯ ಇದೆ ಅನ್ನುವುದು ಸ್ಪಷ್ಟ ಏನು ಇನ್ನೂ 20 ವರ್ಷ ಪೂರ್ತಿ ಕಳೆಯದೇ ಇದ್ದ ಸುಧನ್ವ ನಾಮಕನಾದ ಹುಡುಗನಲ್ಲಿ ತ್ರಿಲೋಕ ವಿಜಯಿಯಾದಂತಹ ಪಾರ್ಥ ಸೋಲುವುದಕ್ಕೆ ಸಾಧ್ಯವೇ ಹಾಗಿದ್ರೆ ಪೃಥಾದೇವಿ ನನ್ನನ್ನು ಇಂದ್ರೋಪಾಸನೆಯ ಮೂಲಕವಾಗಿ ಇಂದ್ರನ ಪ್ರಸನ್ನತೆಯನ್ನು ಸಂಪಾದಿಸಿ ಪಡೆದದ್ದರ ಔಚಿತಿಯಲ್ಲಿ ಉಳಿಯುತ್ತದೆ ಪಡೆಯುವ ಕಾಲದಲ್ಲೇ ತಂದೆ ತಾಯಿಗಳು ಸಂಕಲ್ಪಿಸಿದರಂತೆ ಈ ಪ್ರಪಂಚದಲ್ಲಿ ಧಾರ್ಮಿಕನೂ ಬಲವಂತನೂ ಆದಂತಹ ಮಗನೊಬ್ಬ ಬೇಕು ಅದಕ್ಕಾಗಿ ಇಂದ್ರೋಪಾಸನೆಯನ್ನು ವರ್ಷಕಾಲ ನಡೆಸಿ ಅವನ ಅನುಗ್ರಹ ವಿಶೇಷಕ್ಕೆ ಪಾತ್ರವಾಗಿ ಆಮೇಲೆ ದೂರ್ವಾಸ ಉಪದೇಶವಾದಂತಹ ಮಂತ್ರದ ಮೂಲಕವಾಗಿ ಇಂದ್ರಾನುಗ್ರಹದಿಂದ ನನ್ನನ್ನು ಸಂತಾನವಾಗಿ ಹೊಂದಿದ ಕಾಲಕ್ಕೆ ಲೋಕದಲ್ಲಿ ಅಶರೀರವಾಣಿಯ ಮೂಲಕವಾಗಿ ನನ್ನ ಭವಿಷ್ಯದ ಯೋಗ್ಯತೆ ಘೋಷಿಸಲ್ಪಟ್ಟಿತಂತೆ ಹಿರಿಯರು ಹೇಳುವುದನ್ನು ನಾವು ಕೇಳಿದ್ದೇವೆ ಕಾರ್ತವೀರ್ಯ ಸಮ ವಿಕ್ರಮನಾಗಿ ಪರಶುರಾಮರನ್ನು ಮೀರಬಲ್ಲಂತಹ ಯೋಗ್ಯತೆಯಿಂದ ಪ್ರತ್ಯಕ್ಷ ಪರಶಿವನಿಗೆ ಸರದಂಡಿಯಾಗಿ ಪ್ರಪಂಚದಲ್ಲಿ ತ್ರಿಕಾಲಗಳಲ್ಲಿ ಕಾಣಿಸಿಕೊಳ್ಳಬಹುದಾದ ಸತ್ವ ಸಂಪನ್ನ ಇವನ ಕಾರಣದಿಂದಲೇ ಚಂದ್ರವಂಶದ ಕೀರ್ತಿಯ ಭಾಗ್ಯೋದಯವಾಗುತ್ತದೆ ಹಾಗಿದ್ರೆ ಆ ದೇವವಾಣಿ ಸುಳ್ಳಾಗಿ ಹೋಗ್ತದೆ ಈ ಹುಡುಗನಲ್ಲಿ ನಾನು ಸೋಲುವಂತಹ ಸ್ಥಿತಿ ಬರ್ತದೆ ಅಂತಾದರೆ ಏನಿದರ ಹಿನ್ನೆಲೆ ಹಾಗಿದ್ದು ಶಾಶ್ವತವಾದ ಸೋಲಲ್ಲ ಕೇವಲ ತಾತ್ಕಾಲಿಕವಾದ ಸೋಲು ಮಾತ್ರ ಆದರೂ ಯಾಕೆ ಬಂತು ಭಾವಿಸಿದರೆ ನಮಗೀಗ ಅರ್ಥವಾಗುತ್ತದೆ ಹೌದು ಮಾತು ಮಾತಿಗೆ ಅವ ಹೇಳ್ತಾ ಇದ್ದಾನೆ ಕೃಷ್ಣನನ್ನು ಬರಿಸು ನಾವು ಕೇವಲ ನಮ್ಮ ಸತ್ವದಿಂದಷ್ಟೇ ವಿಜಯವನ್ನು ಹೊಂದಿದ್ದೇವೆ ಅನ್ನುವಂತಹ ಭ್ರಾಮಕವಾದ ಪ್ರಪಂಚದಲ್ಲಿ ಈಗಲೇನು ಬದುಕುತ್ತಿರುವವರಲ್ಲ ಕಾಲಕಾಲಕ್ಕೆ ನಮ್ಮನ್ನು ಎಚ್ಚರಿಸಿ ನಮಗೆ ಅನುಕೂಲನಾಗಿ ಒದಗಿ ನಂಬಿದವರನ್ನು ಕಾಯುವಂತಹ ದೈವವಾಗಿ ನಮ್ಮ ಒಂದಿಗೆ ಒದಗಿ ಬಂದಂತಹ ಶ್ರೀಕೃಷ್ಣ ಸ್ವಾಮಿಯ ಅನುಗ್ರಹ ವಿಶೇಷ ಸದಾ ಸರ್ವದಾ ನಮ್ಮ ಮೇಲಿದೆ ಈ ಭಾವದಿಂದಲೇ ನಾವು ಮುಂದಾದರೆ ಇಂದೀಗ ಅದು ನಿರರ್ಥಕವಾಗಿ ಹೋಯ್ತಲ್ಲ ಒಬ್ಬ ಮಹಾರಥಿಯಾದವ ಸಾರಥಿಗಾಗಿ ಕಣ್ಣೀರಿಳಿಸುವುದಕ್ಕೇನೂ ಇಲ್ಲ ನನ್ನ ರಥವನ್ನು ನಾನೇ ಮುನ್ನಡೆಸಿಕೊಂಡು ಇವನೊಡನೆ ಹೋರಾಡುವ ಸಾಮರ್ಥ್ಯಕ್ಕಿಂತ ನಾನೀಗಲೂ ಹೊರತಲ್ಲ ಆದರೆ ಒಂದು ಪ್ರಶ್ನೆ ಹುಟ್ಟಿತು ಈ ವಿರೋಧಿಯೊಡನೆ ಕಾದಲಾವ ಪರಿಯವಳು ಯಾವ ವಿಧಾನದಲ್ಲಿ ಹೋರಾಟ ಮಾಡಬೇಕು ಕಾಯ್ದೆಣ್ಣೆಯ ಕೊಪ್ಪರಿಗೆಯನ್ನು ಸೇರಿದರೂ ಮೈಯ ಕೂದಲು ಕರಟದ ಹಾಗೆ
ಬದುಕಿ ಬಂದಂತಹ ಸುಧನ್ವನ ಹಿನ್ನೆಲೆಯನ್ನು ನಾವು ಬಲ್ಲವರಾದ್ದರಿಂದಲೇ ಏ ಅವ ವಿಧದಿಂದ ಇವನಲ್ಲಿ ಹೋರಾಟವನ್ನು ನಡೆಸಬೇಕು. ಇದನ್ನು ತೀರ್ಮಾನಿಸುವಲ್ಲಿ ನಮಗೆ ಒಂದು ಸಂದಿಗ್ಧ ಬಂದು ಹೋಗಿದೆ. ಯುದ್ಧ ಬೇಡ ಅಂತ ನಿವಾರಿಸುವುದಕ್ಕೆ ಮುಂದಾದರೆ ಯುದ್ಧ ಬೇಕು ಅಂತ ಹುಡುಗ ಹಠ ಹಿಡಿಯುತ್ತಾನೆ. ಅನಿವಾರ್ಯವಾಗಿ ಯುದ್ಧ ಮಾಡಿದ ಕಾಲಕ್ಕೆ ಗೆಲುವನ್ನು ಕಂಡುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಏನು ನಾವು ನಮ್ಮ ರಟ್ಟೆಯ ಬಲದ ವಿಶ್ವಾಸದಿಂದಷ್ಟೇ ಕುದುರೆ ಬೆಂಗಡೆಯಲ್ಲಿ ಹೊರಟು ಬಂದವರು ಅಲ್ವಲ್ಲ. ಹೊರಟು ಬರುವ ಕಾಲಕ್ಕೆ ಕೃಷ್ಣಸ್ವಾಮಿ ಅಭಯವನ್ನು ಇಟ್ಟಿದ್ದ. ನಾ ಸದಾ ಸರ್ವದಾ ನಿಮಗೆ ರಕ್ಷಕನಾಗಿ ನಾನಿದ್ದೇನೆ. ಆದರೆ ಈಗ ಸಹಾಯ ಬರಲಿಲ್ಲ ಅಲ್ಲ, ಹಾಗಿದ್ರೆ ನಾವು ಮಾಡಬೇಕಾದದ್ದು ಅವನನ್ನೇ ನೆನವರಿಗೆ ಮಾಡಿಕೊಳ್ಬೇಕಾಗುತ್ತೆ. ದೇವ ಕೃಷ್ಣ ನೀನೇ ದೇವ ಕೃಷ್ಣ ನೀನು ನಮ್ಮ ಭಾವನೆಯೋ ನಂಬಿ ಜಗದೇ ಗೋವಿನ ಶ್ವವನ್ನು ಪಿಡಿದು ಕೋವಿದ ಶ್ವವನ್ನು ಪಿಡಿದು ಜೀವಿಸಿದೀವಲ್ಲಯ್ಯ ಮುಂದೆ ಪಾವ ಪರಿಗಳು ಈ ವಿರೋಧಿಯೊಡನೆ ಆದಲಾವ ಅಣ್ಣ ಅನ್ನುವುದಕ್ಕಾಗಿ ಭಾವ ಅಲ್ಲ, ನಮ್ಮ ಅತ್ತೆಯ ಮಗ ನೀನು ಅನ್ನುವಂತಹ ಕಾರಣದಿಂದ ನೀನು ನಮಗೆ ಭಾವ ಅಲ್ಲ. ಅದಕ್ಕಿಂತ ಹೆಚ್ಚಾದಂತಹ ಒಂದು ಸಂಬಂಧ ಅಂತರಂಗದ ಭಾವದಿಂದ ನಮಗೆ ಸಿದ್ಧವಾದದ್ದು. ಜೀವದೇವರ ಸಂಬಂಧ, ನರನಾರಾಯಣರ ಸಂಬಂಧ, ಪ್ರಪಂಚದ ಜ್ಞಾನಿಗಳೆಲ್ಲ ಇದನ್ನು ಗುರುತಿಸಿದರು. ಪ್ರತ್ಯಕ್ಷವಾದ ಪರಶಿವನೇ ಆಡಿದ ನರನಾರಾಯಣರೇ ಈಗ ಕೃಷ್ಣಾರ್ಜುನರಾಗಿ ಪ್ರಪಂಚದಲ್ಲಿ ನೀವು ಕಾಣಿಸಿಕೊಂಡಿದ್ದೀರಿ. ಹಾಗಿದ್ರೆ ದೇವ ಕಾರ್ಯಾರ್ಥವಾಗಿ ಪ್ರಪಂಚದಲ್ಲಿ ನಮ್ಮ ಹುಟ್ಟಾದದ್ದು ಹೌದಾದರೆ ದೇವಪ್ರೀತ್ಯತ್ವವಾಗಿ ಕೈಗೊಂಡ ಅಶ್ವಮೇಧದ ತುರಗದ ಬಂಧನವನ್ನು ಮುಕ್ತವಾಗಿಸುವಲ್ಲಿ ನಾನು ಸೋಲುವಂತಹ ಸ್ಥಿತಿ ಯಾಕೆ ಬರ್ತದೆ? ಬರ್ತದೆ ಅಂತಾದರೆ ಆ ಹುಡುಗನನ್ನು ಸೋಲಿಸಿದ್ದಲ್ಲ ಅನ್ನೋದು ಸ್ಪಷ್ಟ. ಬಹುಶಃ ಕೃಷ್ಣಸ್ವಾಮಿಯ ಮನಸ್ಸು ಮಾಡಿರಬೇಕು ಅರ್ಜುನ ಈ ಪ್ರಕರಣದಲ್ಲಿ ಸೋಲನ್ನು ಉಣ್ಣಬೇಕು. ಅದೇ ಹೌದಾದರೆ ಇನ್ನು ಮುಂದಕ್ಕೆ ನಾನು ಇರಿಸಬೇಕಾದ ಹೆಜ್ಜೆ ಏನು ಅನ್ನುವುದನ್ನು ನಿರ್ಣಯಿಸುವಲ್ಲಿ ನಾನು ಅಧಿಕಾರಿಯಲ್ಲ. ಇದೋ ನಿನ್ನ ಪಾದಂಬುರದಲ್ಲಿ ಪರಿಪೂರ್ಣವಾದ ಶರಣಾಗತಿಯಿಂದ ನಿನ್ನನ್ನೇ ಧ್ಯಾನಿಸ್ತಾ ಇದ್ದೇನೆ. ಇನ್ನು ಮುಂದೆ ಏನು? ಹಣ್ಣು ಕತ್ತಿಗಳೆರಡು ನಿನ್ನ ಕೈಯಲ್ಲಿ, ಬೇಕಾದಾಗೆ ಹೋಳು ಮಾಡಿ. ಒಲಿದು ಬಂದೋಳಿಗೆ ಗೋವಿಂದನೊಲಿದು ಬಂದ ಒಲಿದು ಬಂದ ತಕ್ಷಣದು ಅಲ್ಲಿಗೆ ಕಶ್ಯಪ ಮುಖ್ಯ ಮುನೀಶ್ವರ ರೋಗಣು ಆಲಸ್ಯಮಿಲ್ಲದೆ ತಾವು ಮಾಡುವ ಧ್ಯಾನಕ್ಕೆ ಅದೃಷ್ಟ ನೆನಪ ಬರ ಬ್ರಹ್ಮನು ಪಾರ್ಥಿಗೆ ವಶನೆ ಬೋಧನೆ ಸರಿಸುವ ತೆರದಿ ಬಂದ ಒಲಿದು ಬಂದ ಬಂದ ತಕ್ಷಣದೋಳಲ್ಲಿಗೆ ಗೋವಿಂದ ಒಲಿದು ಬಂದ ಮಲಿಕ ಧರಣಗೆ ಮಣಿ ದಪ
ಪಾತನ ಸೆಳೆದು ಬಿಗಿದ ಪುಟನೇ ಆ ರಥದೊಳಗೆ ಗುಳಿತ ಶ್ವಗಳ ವಾಗೆಯ ಗುಳ್ಳದ ಹರಿಯೋ ಹರಿಯೋ ಸಿದ್ಧಗೊಳಿಸಿದವನಿದ್ದೇನೆ. ರಣಭೂಮಿಯಿಂದ ಕೇಳಿ ಬಂದಂತಹ ನಿನ್ನ ಆರ್ತಧ್ವನಿ ಆಲಿಸಿದಾಗ ನನ್ನ ಮುಖಭಾವದಲ್ಲಿ ಆದಂತಹ ವ್ಯತ್ಯಾಸವನ್ನು ಗಮನಿಸಿದ ಆ ಧರ್ಮಜ ಹಿತಚೇತಸನಾದ ಧೈರ್ಯವನ್ನೊರೆದೆ ಸತ್ಯನಾರಾಯಣನಾದಂತಹ ನಾನೇ ಸತ್ಯಾಸತ್ಯತೆಯನ್ನು ತಿಳಿದು ಬರ್ತೇನೆ. ವೈನತೆಯನಾದಂತಹ ಗುರುತ್ಮಂತನ ಹೆಗಲೇರಿ ರಣಭೂಮಿಯನ್ನು ಸೇರಿದ ಕ್ಷಣ ನಿನ್ನ ಬೆವರು ಹರಿದು ಹೋಗಿದೆ. ನೀನು ಚೇತನವನ್ನು ಹೊಂದಿದ್ದೆ. ಗರುಡನ ರೆಕ್ಕೆಯ ಗಾಳಿಯನ್ನು ಸೋಂಕಿಸಿಕೊಂಡಂತಹ ಎಲ್ಲರೂ ಎದ್ದು ನಿಂತಿದ್ದ. ಹೌದು, ಹಾಗಾದ್ರೆ ನಿನಗೆ ಒದಗಿ ಬಂದಿರುವಂತಹ ಒಂದರ್ಥದ ಸೋಲನ್ನು ಕಳೆದು ಜಯವನ್ನು ಒದಗಿಸುವಂತಹ ಸದುದ್ದೇಶದಿಂದ ಒದಗಿ ಬಂದವನಿದ್ದೇನೆ. ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ಧರ್ಮರಾಯನ ದುಃಖವನ್ನು ಕಳೆಯಬೇಕು ಅಂತಾದ್ರೆ ಈಗ ಬಂದಿರುವಂತಹ ನಾನು ರಥವನ್ನು ಏರಬೇಕು. ನಾನು ನೀನು ಒಂದಾಗದೆ ಕೆಲ ಕಾಲವೇ ಕಳೆದು ಹೋಯಿತು. ಒಂದಾದದ್ದನ್ನು ನೋಡುವಾಗ ಮುಂದೆ ಇರುವವ ಏನು ಮಾಡುತ್ತಾನೆ ಎನ್ನುವ ಹಾಗೆ ಗಮನಿಸಬೇಕು. ಅದಕ್ಕೆ ಬೇಕಾಗಿ ವಾಕ್ಯಗಳನ್ನು ಕೈಗೊಂಡಿದ್ದೇನೆ. ರಥಾಳರು ಕುಳಕೋ ತವರಾ
ಪುರುಷೋತ್ತಮ ಅಂತಹ ಶ್ರೀಕೃಷ್ಣ ಪರಮಾತ್ಮ ಚಂಪಕಾವತಿಯ ರಥಬೀದಿಯಲ್ಲಿ ಪಾರ್ಥನ ರಥದ ಮೂತಿಯಲ್ಲಿ ಸಾರಥಿಯಾಗಿ ಪಾರ್ಥ ಸಾರಥಿಯಾಗಿ ನನ್ನ ಕಣ್ಣುಗಳಿಗೆ ಕಂಗೊಳಿಸುತ್ತಿದ್ದಾರೆ. ಅಬ್ಬಾ, ನರನಾರಾಯಣರು ಒಂದಾ ರಥದಲ್ಲಿ ನಿಂತಿದ್ದಾರೆ. ಇಂತಹ ಮನಮೋಹಕವಾದಂತಹ ದೃಶ್ಯವನ್ನು ಕಂಡಾಗ ನಾನು ನನ್ನನ್ನೇ ಮರೆತು ಹೋದೆ. ಸಂತೋಷ ಭರಿತನಾಗಿದ್ದೇನೆ. ಪುಳಕೋತ್ಸವದಲ್ಲಿ ನಾನು ಮೀಯುತ್ತಿದ್ದೇನೆ. ಕೃಷ್ಣ ದರ್ಶನವಾಯಿತು. ತಂದೆಯ ಆಶೆ, ತಾಯಿಯ ಬಯಕೆ, ತಂಗಿಯ ಹಾರೈಕೆ, ಪ್ರಭಾವತಿಯ ಮನಸ್ಸಿನ ಆಸೆ, ಚಂಪಕಾವತಿಯಲ್ಲಿರುವಂತಹ ಪ್ರತಿಯೊಬ್ಬರ ಮನಸ್ಸಿನ ಆಸೆ ಇವತ್ತು ಕೈಗೊಂಡಿತು. ಸುಧರ್ಮನ ಗಂಡುತನಕ್ಕೆ ಇದಕ್ಕಿಂತ ದೊಡ್ಡ ಪಾರಿತೋಷಕ ಇನ್ನು ಬೇಕೇ? ಶ್ರೀಕೃಷ್ಣ ಸ್ವಾಮಿಯನ್ನು ನಾನು ಕಣ್ತುಂಬ ನೋಡಿದ್ದೇನೆ. ಆದರೆ ಇಂತಹ ಪವಿತ್ರವಾದಂತಹ ದರ್ಶನ ನನಗೊಬ್ಬನಿಗೆ ಆಗಬಾರದು. ನನ್ನ ಅಪ್ಪಯ್ಯನು ನೋಡಬೇಕು. ಕೃಷ್ಣ ದರ್ಶನ ಅನ್ನುವಂತಹ ವಾಂಛೆಯನ್ನು ಮೊದಲಾಗಿ ನಮ್ಮಲ್ಲಿ ಬಿತ್ತರಿಸಿದವ ನಮ್ಮ ಅಪ್ಪ. ಅಂತಹ ಅಪ್ಪನೂ ಕೂಡ ಬರಬೇಕು. ಅಪ್ಪಯ್ಯ, ಅಪ್ಪಯ್ಯ, ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಯಾರು ಬಂದಿದ್ದಾರೆ ನೋಡಿ? ನೀವು ಚಂಪಕಾವತಿಗೆ ಅರಸನಾಗಿರಬಹುದು, ಆದರೆ ಈಗ ಬಂದದ್ದು ಯಾರು ಗೊತ್ತೇ? ಅರಸು ಬಂದನು ಭಾಗವತ ಜನ ಪರಶು ಬಂದನು ಭಕ್ತವತ್ಸಲ ಕರುಣಿ ಬಂದನು ತನ್ನ ನೆನವರ ಪರಮ ಪದವೀವ ಪರಮ ಪುರುಷೋತ್ತಮರು ಬಂದನು ಸುರರ ಸಲಹುವ ದೇವ ಬಂದನು ನಮ್ಮ ನರಮನೆಗೆ. ಬನ್ನಿ ಬನ್ನಿ, ಕೃಷ್ಣ ದರ್ಶನವನ್ನು ಮಾಡಿ. ಸಾಲದು ಸಾಲದು, ನಾಲ್ಕು ಕೈಯ ಹರಿಯನ್ನು ತೋರಿಸಿ ಮಗನೇ ಎಂಬ ಹಾಗೆ ನನ್ನಮ್ಮ ನನ್ನಲ್ಲಿ ಹೇಳಿದ್ದು. ಅಂತಹ ನನ್ನ ಅಮ್ಮನ ಆಶೆಯನ್ನು ಪೂರೈಸಬೇಕು. ಬಾರಮ್ಮ, ಹೀಗೆ ಬಾ. ಚಂಪಕಾವತಿಗೆ ಯಾರು ಬಂದಿದ್ದಾರೆ ನೋಡು? ಕಂಜ ಸಂಭವ ಪಿತನು ಬಂದನು, ನಂಜಿನಲ್ಲಿ ಪೌಡಿಸಿದ ಬಂದನು, ಕುಂಜನನ ಮರಕೇಲಿ ಸಲಹಿದ ದೇವ ಬಂದನು, ಅಂಜನ ಸುತನೊಡೆಯ ಬಂದನು, ಅಂಜಿ ದಸರನಿಗೆ ಅಭಯವನಿತ್ತ ಭಂಜನೆಗೆ ಬಲದೈವ ಬಂದನು ಈಗ ನಮ್ಮರ ಮನೆಗೆ. ಬನ್ನಿ ಬನ್ನಿ, ಸಾಲದು. ನನ್ನ ತಂಗಿಯಾದಂತಹ ಕುವಲೆ ಬಂಗಾರದ ಬಟ್ಟಲಲ್ಲಿ ಹರಿವಾಣದಲ್ಲಿ ಹಾಲನ್ನು ಹಣ್ಣನ್ನು ಹೂವನ್ನು ಹಿಡಿದುಕೊಂಡು ಪರಮಾತ್ಮನನ್ನು ಪೂಜಿಸುವುದಕ್ಕೆ ಬಾ. ಯಾರು ಬಂದಿದ್ದಾರೆ ನೋಡಮ್ಮ? ದೇವ ಬಂದನು, ತನ್ನನವರ ಕಾವ ಬಂದನು, ದೈತ್ಯ ಕುಲವನ ದಾವು ಬಂದನು, ಭಾಗವತ ಜನ ಲೋಲುಪನು ಬಂದನು ಈಗ ನಮ್ಮರ ಮನೆಗೆ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ಕೃಷ್ಣ ದರ್ಶನವನ್ನು ಮಾಡಿ. ಕೃಷ್ಣ ಕಂಡು ಕುಲಕೋತ್ಸವದಲ್ಲಿ ನಾನು ಮೀಯುತ್ತಿದ್ದೇನೆ. ನನ್ನನ್ನೇ ನಾನು ಮರೆತು ಹೋಗಿದ್ದೇನೆ. ಹಾಗಾಗಿ ಪ್ರತಿಯೊಬ್ಬನು ಕರೆದು ಕೃಷ್ಣ ದರ್ಶನವನ್ನು ಮಾಡಿಕೊಳ್ಳಿ ಎಂಬ ಹಾಗೆ ನಾನು ಹೇಳುತ್ತಿದ್ದೇನೆ. ಹೇಳುವುದಕ್ಕೆ ನಾನು ಯಾರು? ಯಾರಿಗೆಲ್ಲ ದರ್ಶನವನ್ನು ಕೊಡಬೇಕನ್ನುವಂತಹ ಇಚ್ಛೆಯಿಂದಲೇ ಈ ಕೃಷ್ಣ ಬಂದಿದ್ದಾನೋ ಅಂತಹ ಪುರುಷೋತ್ತಮ ಋಷಿಕೇಶ ಪ್ರತಿಯೊಬ್ಬರಿಗೂ ದರ್ಶನವನ್ನು ಕೊಡದೆ ಹೋಗುತ್ತಾನೆ. ಅಲ್ಲ, ಇಂಥವರಿಗೆ ದರ್ಶನವನ್ನು ಕೊಡು ಎಂಬ ಹಾಗೆ ಹೇಳುವುದಕ್ಕೆ ಸುಧನ್ವ ಯಾರು? ಯಾರಿಗೆಲ್ಲ ಇವನ ದರ್ಶನವನ್ನು ಪಡೆಯುವಂತಹ ಯೋಗ ಇದೆಯೋ ಅವರೆಲ್ಲರೂ ಕೃಷ್ಣ ದರ್ಶನವನ್ನು ಪಡೆದೇ ಪಡೆಯುತ್ತಾರೆ. ಹಾಗಿದ್ರೆ ಏನು? ಮೃಣ್ಮಯನಾದಂತಹ ಸುಧನ್ವನ ಕಣ್ಣಿಗೆ ಚಿನ್ಮಯ ಮೂರ್ತಿ ಈಗ ಬಿದ್ದಿದ್ದಾನೆ. ನನ್ನ ಅಂತರಂಗದ ದೇವ ಈಗ ಬಹಿರಂಗದಲ್ಲಿ ಕಾಣುತ್ತಿದ್ದಾನೆ. ಬಂದಂತಹ ಇವನನ್ನು ಮನಸ್ಸು ತುಂಬಿ ನೋಡಬೇಕು, ಕಣ್ಣು ತುಂಬಿ ನೋಡಬೇಕು, ನನ್ನ ಕೈಯಾರೆ ಪೂಜಿಸಬೇಕು. ಅಲ್ಲ, ಇವನ ಸ್ತುತಿ ಮಾಡಬೇಕನ್ನುವಂತಹ ಹಂಬಲ ಹೆಚ್ಚಾಗುತ್ತಿದೆ. ಆದ್ದರಿಂದಲೇ ನನಗೆ ಬಂದಂತಹ ಸ್ತುತಿಯನ್ನು ದೇವರಿಗೆ ಮಾಡುವುದರ ಮೂಲಕವಾಗಿ ನನ್ನ ಸೇವೆಯನ್ನು ಅರ್ಪಿಸಬೇಕು. ಸ್ತುತಿಸ್ತೇನೆ ಸ್ತುತಿಸ್ತೇನೆ ಕೃಷ್ಣ. ಜಯ ಜಯ ಚತುರ್ಮುಖ ಜನಕ, ಜಯ ಚಾರು ಚಾರು
ಜಯ ಜಯ ಚ್ಯುತಿ ದೂರ ಜಯ ಚೂಡ ವರ್ಗ ಶೋಭಿತ ಚೇತನ ಸ್ವರೂಪ ಜಯ ಚೈತ್ಯ ಮಥನ ಜಯ ಚೋದಿತಾಖಿಳಲೋಕ ಜಯ ಚೌರ್ಯ ಕೃತ ವಿನಯ ಜಯ ಚಂಡತ ಕಿರಣ ಜಯ ಚಕ್ರಧರ ಜಯ ಚತುರ್ಮುಖ ಜನಕ ಜಯ ಚಾರು ಚಾರಿತ್ರ್ಯ ಕೃಷ್ಣ ಶ್ರೀಹರಿ ನಾರಾಯಣ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನ ಗಮ್ಯಂ ವಂದೇ ವಿಷ್ಣುಂ ಭವಭಯ ಹರಂ ಸರ್ವಲೋಕೈಕನಾಥಂ ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರುಹೇಕ್ಷರಂ ಸಹಾರ ವಕ್ಷಸ್ಥಲ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಓ ಕುಂದಕುಟ್ಮಲರದನ ಪರಮಾನಂದ ಹರಿಗೋವಿಂದ ಸನಕಸನಂದ ವಂದಿತ ಸಿಂಧು ಬಂದನ ಮಂದರಾದ್ರಿಧರ ಅರವಿಂದನಾಭ ಪುರಂದರಾರ್ಚಿತ ನಂದಕಂದ ಮುಕುಂದ ರಕ್ಷಿಸು ನಮ್ಮನ ನವರತ ಕ್ಷೀರ ವಾರಿದ ಶಯನ ಶಾಂತಾಕಾರ ವಿವಿಧ ವಿಚಾರ ಗೋಪೀಜಾರ ನವನಿತ ಚೋರ ಮಾರಪಿತ ಗುಣಹಾರ ನೀಲ ವರ್ಣ ವಿಶಾಲ ಶುಭಗುಣ ಶೀಲ ಮುನಿಕುಲ ಪಾಲ ಶಿಶುಪಾಲ ಮಸ್ತಕ ಶೂಲ ವನಪಾಲ ಮೂಲ ಕಾರಣ ವಿಫಲ ಯಾದವ ಜಾಲಹಿತ ಗೋಪಾಲ ಅಗಣಿತ ನೀಲ ಓ ಕೋಮಲ ಕಾಯನೆ ಕಮಲದ ನಯನ ಕಾಳೀಯ ಮತನ ಕಿಸಲಯೋಪಮ ಚರಣ ಕಂದರ್ಪ ಜನಕ ತ್ರಾಹಿಮಾಂ ಪಾಹಿಮಾಂ ಪಾಹಿಮಾಂ ಪ್ರಭು ಶ್ರೀಹರಿಯಾಗಿ ಜಯದ ಭೇರಿಯಾಗಿ ವಿಜಯನ ವಿಜಯದ ರೂವಾರಿಯಾಗಿ ನಮ್ಮ ಬೈರಿಗೂ ಉದಾರಿಯಾಗಿ ಚಂಪಕಾವತಿಯ ದಾರಿಯಾಗಿ ಬಂದಂತಹ ನಿನ್ನನ್ನು ಕಂಡು ನಾವು ಪುಣ್ಯಾತ್ಮರಾಗಿದ್ದೇವೆ ಧನ್ಯಾತ್ಮರಾಗಿದ್ದೇವೆ. ಆದರೆ ನೀನು ಬಂದದು ಯಾಕೆ ಅಂತ ನಮಗೆ ಗೊತ್ತಾಗಿದೆ. ಜಯವನ್ನು ಕೊಡುವೆ ಪಾಲಿಸುವೆ ನಿರ್ಣಯವ ಬಲ್ಲೇನು ದೇವಕ್ಕೆ ಅತಿಯನು ಮಾಡಲಿ ಎನ್ನಲು ಕೇಳ ವಿಜಯ ನುಡಿದ ಅಲಭ್ಯವಾದಂತಹ ನಿನ್ನ ಈ ದರ್ಶನ ಭಾಗ್ಯದಿಂದ ನಾವು ಪುನೀತರಾಗಿದ್ರು. ಚಂಪಕಾವತಿಯ ನಿನ್ನ ಬರೋಣ ಯಾಕೆ ಅಂತ ನಮಗೆ ಸ್ಪಷ್ಟವಾಗಿದೆ. ನಿನ್ನ ಭಾವನು ನಿನ್ನ ಭಕ್ತನೂ ಆದಂತಹ ಅರ್ಜುನ ದೇವ ಕೃಷ್ಣ ಎಂಬ ಹಾಗೆ ಗೋಗರೆದಾಗ ಓಡೋಡಿಕೊಂಡು ಬಂದೆಯ ಪ್ರಭು. ಕರುವೊಂದು ಅಂಬಾ ಎಂಬ ಹಾಗೆ ಕರೆದಾಗ ಆಕಳು ಓಡೋಡಿಕೊಂಡು ಬಂದು ತನ್ನ ಕೆಚ್ಚಿನ ಅಮೃತವನ್ನು ಕರುವಿಗೆ ಕೊಡುವ ಹಾಗೆ ನಿನ್ನದಾದಂತಹ ಕರುಣಾಮೃತವನ್ನು ಅರ್ಜುನನಿಗೆ ಕೊಡುವುದಕ್ಕಾಗಿ ನೀನು ಬಂದೆ. ಬರಬೇಕು ಸ್ವಾಮಿ. ಒಂದು ಸಮಯದಲ್ಲಿ ನೀನೇ ಹೇಳಿದ್ದಂತೆ, ತೀರ್ಥಗಳಲ್ಲಿ ಗಂಗೆ, ವೃಕ್ಷಗಳಲ್ಲಿ ಅಶ್ವತ್ಥ, ನದಿಗಳಲ್ಲಿ ಕಪಿಲೆ, ದೇನುಗಳಲ್ಲಿ ಕಪಿಲೆ ಹೇಗೋ ಹಾಗೆ ಪಾಂಡವಾನಾಂ ಧನಂಜಯ, ನರನಾರಾಯಣರಲ್ಲಿ ಭೇದ ಇಲ್ಲ ಎಂಬ ಹಾಗೆ ಹೇಳಿದಂತಹ ನೀನು ನರನಿಗೆ ಸೋಲಾದಾಗ ನಾರಾಯಣನಾಗಿ ನೀನು ಬಂದೆಯ. ಜಯವ ಪಾರ್ಥಗೆ ಪಾಲಿಸುವ ಇದು ನಿಶ್ಚಯ. ವಿಜಯನಿಗೆ ಜಯ ಸಿಗಬೇಕು ಅಂತಾದ್ರೆ ಸುಧನ್ವಾರ್ಜುನ ಕಾಳಗ ಪ್ರಾರಂಭ ಆಗಬೇಕು. ಏನು ನಿನ್ನ ಅರ್ಜುನ ಸುಮ್ಮನೆ ಕುಳಿತದ್ದು? ಸಾಮರ್ಥ್ಯ ಉಂಟು ಅಂತಾದರೆ ಮಾಡಲಿ ಪ್ರತಿಜ್ಞೆ. ಆಗಮಿಸಿದ ಗೋವಿಂದನನ್ನು ಕಂಡು
ಕೈ ಮುಗಿದು ಪ್ರಸಂಗ ಮುಗಿಸ್ತಿ ಅಂತ ಭಾವಿಸಿದ್ರೆ ಸದ್ಯಕ್ಕೆ ಮುಗಿಸುವ ಲಕ್ಷಣ ಕಾಣುವುದಿಲ್ಲ. ನಿನ್ನನ್ನು ಮೂರೇ ಬಾಣದಲ್ಲಿ ಕೊಲ್ಲುವಲ್ಲಿ ನಾನು ಸಮರ್ಥನಾದರೆ ಧರೆಯಲ್ಲಿ ಅತಿ ಗಿಲಿಪಿಸಲಾಗತ್ತೆ. ಗಮನಿಸಿ ನೀ ಮುಂದುವರಿಬೇಕು. ಯಾವಾಗ ರಥದ ವಾಗೆ ನೀನು ಹಿಡಿದ ಮತ್ತೆ ಯುದ್ಧ ಅಂತ ತೀರ್ಮಾನ? ಪ್ರತಿಜ್ಞೆ ಮಾಡುವುದು ನಿನಗೆ ಸ್ವಭಾವ. ವಸ್ತ್ರಾಪಹಾರ ಕಾಲದಲ್ಲಿ ತುಂಬಿದಂತಹ ಸಭಾ ಮಧ್ಯದಲ್ಲಿ ಭೀಮ ಪ್ರತಿಜ್ಞೆ ಮಾಡಿದ. ಪಾರ್ಥನಿಂದ ಕರ್ಣನ ಹನನ ಆಗುತ್ತದೆ, ನೀ ಕೊಲ್ಲುತ್ತಿ ಎನ್ನುವ ಹಾಗೆ. ಅಷ್ಟೇ ಅಲ್ಲ, ಸಹದೇವ ಶಕುನಿಯನ್ನು ಕೊಲ್ಲುತ್ತಾನೆ. ಆದರೆ ಭೀಮನ ಮುಖ ನೋಡಿದ್ದಲ್ಲ ಸಭಾವಲಯ, ನಿನ್ನ ಮುಖ ನೋಡಿದ್ದು. ಆವಾಗ ನೀನು ಆಡಿದೆ, ಮುಂದೆ ಯುದ್ಧ ಸಂಭವಿಸಿದರೆ ಕೃಷ್ಣನ ಮೂಲಕ ಅದನ್ನು ಸಾಧ್ಯವಾಗಿಸ್ತೇನೆ, ದುಷ್ಟರ ಹನನ ಆಗುತ್ತದೆ ಎನ್ನುವ ಭಾವ ಸ್ಪಷ್ಟವೇ. ದುಷ್ಟರ ಹನನ ಜಯದ್ರಥನ ಪ್ರಕರಣವನ್ನು ನೀ ಚೆನ್ನಾಗಿ ಜ್ಞಾಪಿಸಿಕೊಳ್ಳಂತೆ. ಉದಯಿಸಿದಂತಹ ಸೂರ್ಯ ಅಸ್ತಮಿಸುವುದಕ್ಕಿಂತ ಮುನ್ನ ಅವನ ತಲೆಯನ್ನು ನೆಲಕ್ಕೆ ಕಡಹುತ್ತೇನೆ ಅಂತ ಪ್ರತಿಜ್ಞೆ ಆಯ್ತು. ನಿನ್ನಿಂದ ಆಯ್ತು, ನಾವು ಸತ್ಯ ಆಯ್ತು. ಹೇಗಾಯ್ತು ಅನ್ನೋ ಹಾಗೆ ನೀ ಯೋಚಿಸಬೇಕು. ಬೇಡು, ಕೌರವ ಪಾಳಯದಲ್ಲಿ ಕತ್ತಲಾವರಿಸುತ್ತು ಎನ್ನುವಂತಹ ಭಾವವನ್ನು ತುಂಬಿದವ ನಾನು. ಉದಯಿಸಿದಂತಹ ಸೂರ್ಯನಿಗೆ ಯೋಗದಿಂದಲೇ ಮಾಯೆಯನ್ನು ಆವರಣವನ್ನು ರಚಿಸಿ ಕೌರವಾದಿಗಳು ವಿಮುಖರಾಗುವ ಹಾಗೆ ಮಾಡಿದೆ. ಅವ ಹೊರ ಬಂದ. ಕತ್ತರಿಸಿದಂತಹ ಜಯದ್ರಥನ ಶಿರವನ್ನು ಏನು ಮಾಡಬೇಕೆನ್ನುವಂತಹ ಪ್ರಜ್ಞೆಯಾದರೂ ನಿನಗಿತ್ತ? ಮತ್ತೊಂದು ಬಾಣ ಹೂಡು ಹೇಳಿ. ವೃದ್ಧಕ್ಷತ್ರನ ಪ್ರಕರಣವನ್ನು ನಾನು ನಿನಗೆ ನೆನಪಿಸಿದೆ. ಅಜ್ಞಾತವಾಯಿತು ಅವನವಧೆ. ಅವನವಧೆಯೂ ಆಗಬೇಕು, ಜಯದ್ರಥನ ಹನನವೂ ಆಗಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನಿನ್ನ ಮೂಲಕ ಅವನನ್ನು ವಧಿಸಿದೆ. ಯಾರ ತಲೆ ಎಲ್ಲಿಗೆ ಹೋಗಿ ಬೀಳ್ಬೇಕು ಅಂತ ನಿರ್ದೇಶನ ಕೊಡುವವ ನೀನು, ನೀನು ಹೇಳಿದ್ದನ್ನು ಮಾಡುವ. ಸಂಧ್ಯಾ ವಂದನೆಗೆ ಕುಳಿತವ, ಅವನ ಕೈಗೆ ಬಿತ್ತು, ಅವನು ಸತ್ತು ಹೋದ. ಜಯದ್ರಥನ ಹನನವೂ ಆಯಿತು. ಅವರು ದುಷ್ಟರಿದ್ದಾರೆ, ಶಿಕ್ಷಾರ್ಹರಿದ್ದಾರೆ, ವಧಾರ್ಹರಿದ್ದಾರೆ. ವಧೆ ಬೇರೆ, ಕೊಲೆ ಬೇರೆ ಅಲ್ವೋ, ಮೋಕ್ಷ ಬೇರೆ. ಆದ್ರೆ ಇಲ್ಲಿ ನಾವು ಯೋಚಿಸಬೇಕಾದದ್ದು ಏನು? ಅವನಮ್ಮ ಹಾಗೆಯೋ, ಅವನ ಹಾಗೆಯೋ ನೀ ಭಾವಿಸಿರಬಹುದು. ಭಾಗವತರು ನಮ್ಮಲ್ಲಿ ಮಾತ್ರ ಇರುವುದಂತ, ಭಾಗವಜ್ಜನರು ನಮ್ಮಲ್ಲಿ ಮಾತ್ರ ಇರುವುದಂತ. ಮುಂಭಾಗದಲ್ಲಿರುವವರೆಲ್ಲವರು ಭಾಗವಜ್ಜನರೇ. ಹಾಗಾಗಿ ಇವನ ವಿಷಯಕವಾಗಿ ನೀ ತಿಳ್ಕೊಳ್ಬೇಕು ಏನು ಬಲ್ಲೆಯ? ಇವ ಸಾಮಾನ್ಯನು, ವೀರವೈಷ್ಣವನು ನಿಲ್ಲುದಲನಗೀತ ಪಾರದ ಭಕ್ತನಾಗಿಗನು. ಮೇರೆ ದಪ್ಪಿದೆ ನೀನು ಕೆಡಿಸಿದೆಯ ಕಟವಿಲ್ಲು, ಮೇರೆ ದಪ್ಪಿದೆ ನೀನು ಕೆಡಿಸಿದೆಯ ಕಟವಿಲ್ಲು. ಬೈರಿತನದಿಂದು ಕೀಳ್ನಾನು ವೀರ ವೈಷ್ಣವ ನಿಮನು. ಸತ್ಯಸಂಧ ಸುಂದೃತ ಸಾಹಸಿಗನಿವನು,
ಹಾಗಾಗಿ ವೀರ ವೈಷ್ಣವರು ಯಾರೂ ಕೂಡ ಈ ಹಿಂದೆ ನಡೆದಂತಹ ಕಾಳಗದಲ್ಲಿ ನಮಗೆ ಒದಗಿ ಬರಲಿಲ್ಲ. ಹಾಗಾದ್ರೆ ಈ ಕಾಳಗದಲ್ಲಿ ಅವ ಕಾಣ ಸಿಕ್ಕಿದ್ದಾನೆ ಅಂತಾದ್ರೆ ಅವನ ಅಂತಃಸತ್ವವನ್ನು ನಾವು ಚೆನ್ನಾಗಿ ಅರಿಬೇಕಾಗುತ್ತದೆ. ಏಕಪತ್ನಿ ವ್ರತಸ್ಥನಿದ್ದಾನೆ, ವೀರ ವೈಷ್ಣವನಿದ್ದಾನೆ, ವಧಾರ್ಹನಲ್ಲ ಎನ್ನುವಂತಹ ಸ್ಪಷ್ಟ ವಿಚಾರ ನನಗೆ ಗೊತ್ತಿದೆ. ನನಗೆ ಒದಗಿ ಬಂದಂತಹ ಸಂದಿಗ್ಧತೆ ಏನು ಬಲ್ಲೆಯ? ಒಬ್ಬಳ ಆಕೆ ತಾಯಿಗೆ ಇರುವರು ಮಕ್ಕಳಿರುವಾಗ ಒಂದು ಮಗು ಯೋಚಿಸುವುದು ಏನು ಗೊತ್ತಾ? ತಾಯಿಯಾದವಳೇ ನನ್ನನ್ನು ಉಣ್ಣಿಸಬೇಕು, ತಾಯಿ ಕೊಡದೆ ನಾ ಊಟ ಮಾಡುವುದಿಲ್ಲ. ಮತ್ತೊಂದು ಮಗು ಹಾಗಲ್ಲ, ತಾಯಿ ಊಟ ಮಾಡದೆ ನಾ ಊಟ ಮಾಡುವುದಿಲ್ಲ. ಈ ಭಾವಕ್ಕೆ ಉಮ್ಮಳಿಕೆ ಅಂತ ಹೆಸರು. ನೀ ನನ್ನ ಮಡಿಲಲ್ಲಿರುವ ಮಗು, ಅವನನ್ನ ಸೆರಗು ಹಿಡಿದುಕೊಂಡ ಮಗು. ನೀ ನನ್ನನ್ನು ಅಪ್ಪಿದ್ದಿ, ಅವ ನನ್ನನ್ನು ಅಪ್ಪಿದ್ದಾನೆ. ಹಾಗಾದ್ರೆ ಈರುವರು ಮಕ್ಕಳೊಳಗೆ ಇಂತಹ ಭಾವ ಹುಟ್ಟಿಕೊಂಡಾಗ ಯಾವ ಮಗುವನ್ನು ಹಿಡಿಯುವುದು, ಯಾವ ಮಗುವನ್ನು ಬಿಡುವುದು ಎನ್ನುವಂತಹ ಯೋಚನೆ ನನಗೆ ಹೊಳೆಯುತ್ತಾ ಇಲ್ಲ. ಈ ಉಮ್ಮಳಿಕೆಗೆ ಏನು ಪರಿಹಾರ? ಸ್ವಾಮಿ, ಉಭಯರೂ ನಿನಗೆ ಇದರಲ್ಲಿ ಸಮಾನ ಬಂಧುಗಳು ಹೌದೆಂದಾದರೆ ಕೊನೆ ನನ್ನದ್ದು ಮಾತ್ರ ಅಲ್ಲ, ನನ್ನನ್ನು ಮಾತ್ರ ಆಕ್ಷೇಪ ಮಾಡುವುದು ಯಾಕೆ? ಈಗ ಅಮ್ಮ ಹೇಳದಿದ್ರೆ ನಾನು ಪ್ರತಿಜ್ಞೆ ಮಾಡ್ಲಿಕ್ಕಿತ್ತ. ತಿಳಿದೇನು ನಿರ್ಣಯ ಚಿತ್ತ ತುಂಬಳಿಕೆಯ ನಿಜದೊಳಭಾರ, ಇನ್ನಳಿವುದು ಕಾಯವು ಜಗದೊಳಗುಳಿವು ಕೀರ್ತಿಗಳು. ಶ್ರೀರಾಮನಿಗೆ ಪಾಂಡವ ಬಾಲಗನಿರುದನು ಮೂರೋಗನೆ ಪಡೆದಿಗೆ ಇನ್ನಾಲೋಚಿತನೇಕೆ? ತಿಳಿದೇನು ನಿರ್ಣಯ ಚಿತ್ತ ತುಂಬಳಿಕೆಯ ನಿಜದೊಳಭಾರ. ಪಾಪ ಪುಣ್ಯಗಳು ಅಂಟಿಕೊಳ್ಳುವುದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಹೇಳಿದ್ದೀಯಂತೆ.
ಅದು ಉಂಟುಂತಾದ್ರೆ ಆ ಇರುವಂತಹ ಪುಣ್ಯವನ್ನು ಆ ಬಾಣದಲ್ಲಿ ನಿಕ್ಷೇಪ ಮಾಡಿ ಕಳುಹಿಸಿಕೊಟ್ಟಿಯಲ್ಲ, ಆ ಪುಣ್ಯವನ್ನು ಹೊತ್ತುಕೊಂಡು ಬರುವಂತಹ ಬಾಣವನ್ನು ಮಾರ್ಗ ಮಧ್ಯದಲ್ಲಿ ಖಂಡಿಸದೇ ಹೋದರೆ. ಆಗ ಹೇಳಿದ್ದೆ ಕೃಷ್ಣನ ಭಕ್ತನನ್ನು ಬಿಡುವ ನೆಲೆಗೊಳಿಸಿದ್ದೇನೆ.
ನಾನು ಅವನಿಗೆ ಹೆಚ್ಚು ಕೊಟ್ಟದ್ದು ಅಂತ ಭಾವಿಸಿದೆ, ಈಗ ನಿಮ್ಗೆ ಹೆಚ್ಚಾಯ್ತ ಅಲ್ಲ. ಇದನ್ನು ಎತ್ತುವ ತ್ರಾಣ ಬೇಕಲ್ಲ. ಹಾ, ಭುಜಗಳಲ್ಲಿ ನಾನೇ ಅಂಶಭೂತವಾಗಿ ನೆಲೆಗೊಳ್ಳುತ್ತೇನೆ. ಪ್ರಯೋಗಿಸುವಿಲ್ಲದ ಪುಣ್ಯವನು ಒಲಿವೆ ರಾಗಿ ಗಾಂಧಿಯಲ್ಲಿ ಇದು ನಿಲೆಗಚ್ಚುತನ
ಶ್ರೀಪದ ನಳಿನ ದಿಡಿಯಲಿ ಬಿದುದೆಲೆ ಜಯ ಜಯ ವಿನುತ ಸುಧನ್ವನಿಗೆ ಅದನ್ನು ನಾವು ಒದಗಿಸಿಕೊಟ್ಟಿದ್ದೆ. ಸುಧನ್ವ ಮುಗಿದೇ ಹೋದನಲ್ಲ ಅಂತ ನನಗೆ ಬೇಸರ ನನಗೂ ಉಂಟು. ಆದರೂ ಈ ಕಾಲದಲ್ಲಿ ಯುದ್ಧಕ್ಕೆ ಬಂದಂತಹ ಹಂಸಧ್ವಜನಿಗೆ ಅವರೆಲ್ಲವರೂ ತಿಳಿಸಿದ ಹಾಗೆ ಅವ ಸಾಧು ಭಾವದಿಂದ ನಮ್ಮ ಪಾದಕಾನತನಾಗಿದ್ದಾನೆ, ಆತಿಥ್ಯ ಮಾಡುತ್ತೇನೆ ಎನ್ನುವ ಹಾಗೆ ಕರೆದಿದ್ದಾನೆ. ಆತಿಥ್ಯವನ್ನು ಸ್ವೀಕರಿಸಿದ ಬಳಿಕ ನಿನ್ನ ಈ ಯಾತ್ರೆ ಮುಂದುವರಿಯಬೇಕು, ಅದಕ್ಕೆ ನೀನು ಸಿದ್ಧನಾಗಿರಬೇಕು. ಅಶ್ವಮೇಧದ ತುರಗದ ರಕ್ಷಾರ್ಥವಾಗಿ ಇನ್ನು ಮುಂದಕ್ಕೂ ನಾವು ಹೋಗುವುದಕ್ಕಿದೆ. ವರ್ಷದ ಅವಧಿಯ ಕಾಲ ಹರಿತೋರಿಸಿದಂತಹ ದಾರಿಯನ್ನು ನಾವು ಕ್ರಮಿಸಬೇಕು. ನಿನ್ನ ಅನುಗ್ರಹ ವಿಶೇಷದಿಂದ ಹೋದಡೆಯಲ್ಲೆಲ್ಲ ವಿಜಯ ಪ್ರಾಪ್ತಿಯನ್ನು ಹೊಂದುವುದಕ್ಕೆ ನಮಗೆ ಸಾಧ್ಯವಾಗ್ತದೆ ಅನ್ನುವಂತಹ ವಿಶ್ವಾಸ ಇದ್ರು. ದಕ್ಷಿಣ ಪಥದಲ್ಲಿರುವಂತಹ ಕ್ಷತ್ರಿಯರು ಅಧಿಕ ಬಲಾಢ್ಯರಾಗಿ ಈ ಕಾಲದಲ್ಲಿ ಪ್ರಕಟರಾಗುತ್ತಿರುವುದನ್ನು ನಮಗಲ್ಲಗಳೆಯುವುದಕ್ಕಾಗುವುದಿಲ್ಲ. ಇದು ಕೇವಲ ಅವರ ರಟ್ಟೆಯತ್ರಣಕ್ಕೆ ಸಂಬಂಧಿಸಿ ಆದದ್ದಲ್ಲ, ಅವರ ಅಂತರಂಗದ ಭಕ್ತಿಯ ದೃಢತೆಯ ಕಾರಣದಿಂದ ಆದದ್ದು ಅನ್ನುವುದನ್ನು ಅಡಿಗಡಿಗೆ ಅವರು ತೋರಿಸ್ತಾ ಇದ್ದಾರೆ. ಈಗ ನಾನೇ ಮುಂದೆ ಹೋಗ್ತೇನೆ, ಆದ್ರೆ ಎಲ್ಲಿಯಾದ್ರೂ ಬೇಕು ಅಂತ ಆದ್ರೆ ಸಮಯಕ್ಕೆ ಬರಬೇಕು. ಹೌದಲ್ಲ? ಹಾಗಿದ್ರೆ ಮುಂದೆ ಹೋಗ್ತೇನೆ.